ನಮಸ್ಕಾರ. ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ 67 ಲಕ್ಷ ರೂಪಾಯಿ ಕೆರೆ ಅಭಿವೃದ್ಧಿ ಯೋಜನೆಗಳ ಅನುದಾನದಲ್ಲಿ ನಿರ್ಮಿಸಲಾದ ಕೆರೆಯನ್ನು ಉದ್ಘಾಟಿಸಲಾಗಿದೆ. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ರಾಜೇಶ್ ಉಳಿಯ, ಕ್ಷೇತ್ರದ ಪ್ರಧಾನ ಸೇವಕರಾದ ದೇವ್ ಮೂಲಣ್ಣ, ಕ್ಷೇತ್ರದ ತಂತ್ರಿವರ್ಯರಾದ ಕುಡುಪು ಅನಂತ ಪದ್ಮನಾಭ ತಂತ್ರಿಯವರು ಜೊತೆಗೂಡಿ ಉದ್ಘಾಟನೆ ನೆರವೇರಿಸಿದರು. ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿದೆ. ನಿರ್ಮಾಣಗೊಂಡಂತಹ ಕೆರೆಯನ್ನು ಶ್ರೀ ಕ್ಷೇತ್ರಕ್ಕೆ ಅರ್ಪಿಸುವಂತಹ ಅಂದರೆ ಲೋಕಾರ್ಪಣೆ ಮಾಡುವಂತಹ ಉದ್ಘಾಟನಾ ಕಾರ್ಯಕ್ರಮ. ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಶ್ರೀಯುತ ಸದಾಶಿವ ಉಳ್ಳಾಲ್, ಪ್ರಸ್ತುತ ಮೋಡದ ಅಧ್ಯಕ್ಷರು, ಹಿರಿಯ ಧಾರ್ಮಿಕ ರಾಜಕೀಯ ಸಾಮಾಜಿಕ ಮುಂದಾಳು ಅವರು ಎಲ್ಲರ ಉಪಸ್ಥಿತಿಯಲ್ಲಿ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಂದರ್ಭ ಮಾತನಾಡಿದ ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ದೇವಸ್ಥಾನದ ಕೆರೆ ಅಭಿವೃದ್ಧಿಯ ಬೇಡಿಕೆಗೆ ಸ್ಪಂದಿಸಿರುವ ಸ್ಪೀಕರ್ ಯುಟಿ ಖಾದರ್ ಇಂದು ಕೆರೆ ದೇವಸ್ಥಾನಕ್ಕೆ ಲೋಕಾರ್ಪಣೆಗೊಳಿಸಲು ಕಾರಣರಾಗಿದ್ದಾರೆ ಎಂದರು. 2 ವರ್ಷಗಳಿಂದ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ನಡೆದಿತ್ತು. ಈ ಸಂದರ್ಭ ಕೆರೆ ಅಭಿವೃದ್ಧಿಯ ಕುರಿತು ಬೇಡಿಕೆಗಳು ಬಂದಾಗ ಶಾಸಕರು ಮೂಡಾವತಿಯಿಂದ ಅಭಿವೃದ್ಧಿಯ ಕಾರ್ಯಗಳಿಗೆ ಅನುದಾನ ಸೂಚಿಸಿದ್ದು, ಅದರಂತೆ ಸರ್ವೆ ಕಾರ್ಯ ನಡೆಸಿ ತಾಂತ್ರಿಕ ಇಂಜಿನಿಯರ್ಗಳು ರೂಪುರೇಷೆ ತಯಾರಿಸಿ ಇಂದಿಗೆ ಕೆರೆ ಕಾಮಗಾರಿ ಪೂರ್ತಿಗೊಂಡು ಲೋಕಾರ್ಪಣೆ ನಡೆಸಲಾಗಿದೆ ಎಂದರು. ಕ್ಷೇತ್ರದ ಉಳಿಯ ಉಳ್ಳಾಲ್ತಿ ಧರ್ಮಸರ ಕ್ಷೇತ್ರದ ಜೀರ್ಣೋದ್ಧಾರ ಆಗುವಂತಹ ಸಂದರ್ಭದಲ್ಲಿ ಈ ಭಾಗದ ಸಾರ್ವಜನಿಕರು, ಅದೇ ರೀತಿ ಮುಖ್ಯವಾಗಿ ಈ ಕ್ಷೇತ್ರದ ಮುಖ್ಯ ಅರ್ಚಕರಾದಂಥ ದೇವಮೂಲ್ಯನವರು, ಈ ಭಾಗದ ಶಾಸಕರಾದಂಥ ಸನ್ಮಾನ್ಯ ಯುಟಿಕಾದವರನ್ನು ಕೋರಿಕೊಂಡಾಗ, ಈ ಕೆರೆಯ ಅಭಿವೃದ್ಧಿಯ ಕೆಲಸ ಮಾಡಬೇಕೆಂದು ಬೇಡಿಕೆ ಇಟ್ಟಾಗ, ಈ ಕ್ಷೇತ್ರದ ಶಾಸಕರು ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಯುಟಿಕಾದವರು ಈ ಕಾಮಗಾರಿಗೆ ಬೇಕಾದಂಥ ಮೊತ್ತವನ್ನು ಮೂಡದಿಂದ ಕೊಡಬೇಕೆಂಬ ಆದೇಶವನ್ನು ಇಟ್ಟು ಇವತ್ತು ಮೂಡದ ವತಿಯಿಂದ ಈ ಕಾರ್ಯಕ್ರಮ, ಈ ಕೆರೆ ಅಭಿವೃದ್ಧಿಯಾಗಿದೆ. ಇದನ್ನು
ದೇವಸ್ಥಾನದ ಆಡಳಿತ ಮಂಡಳಿಗೆ ಒಪ್ಪಿಸುವಂಥ ಸಂದರ್ಭದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರು, ವಿಧಾನಸಭಾಧ್ಯಕ್ಷರು ಆದಂಥ ಸಂಬಂಧ ಯುಟಿಕಾದರವರು ಇವತ್ತು ಭಾಗವಹಿಸಬೇಕಿತ್ತು. ನಾಳೆ ವಿಧಾನಸಭೆ ಅಧಿವೇಶನ ತುರ್ತಾಗಿ ನಡೆದಿರುವುದರಿಂದ ಆ ಕಾರ್ಯಕ್ರಮ ಅಧಿವೇಶನದಲ್ಲಿ ಭಾಗವಹಿಸಲಿಕ್ಕೆ ಅವರು ಇವತ್ತೇ ಬೆಂಗಳೂರಿಗೆ ಹೋಗಬೇಕಾಯಿತು. ಇಲ್ಲದಿದ್ದರೆ ಅವರು ಖಂಡಿತವಾಗಿಯೂ ಭಾಗವಹಿಸ್ತೇನೆ ಅಂತ ಎಚ್ಚರಿಸ್ ಕೊಟ್ಟು ದಿನಾಂಕ ಕೂಡ ಒಂದು ತಿಂಗಳ ಹಿಂದೆ ಇವುದನ್ನು ನಾವು ಫಿಕ್ಸ್ ಮಾಡಿ ಕೊಟ್ಟಂಥ ದಿನಾಂಕ ಇದು. ವಿಧಾನಸಭೆ ನಡೆಯುತ್ತಿರುವುದರಿಂದ ಅವರಿಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಅವರು ಅವರ ಅನುಪಸ್ಥಿತಿಯನ್ನು ತಮಗೆಲ್ಲರಿಗೂ ತಿಳಿಸಿ ಕೇಳಿದ್ದಾರೆ. ಮುಂದಿನ ಕಾರ್ಯಕ್ರಮ ಮುಂದೆ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಅವರಿಂದ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿಸಲು ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಕೂಡ ನಾವು ಅವರ ಅನುಪಸ್ಥಿತಿಯನ್ನು ಗೌರವಿಸಿಕೊಂಡು ಇವತ್ತು ನಮ್ಮ ಈ ಕ್ಷೇತ್ರದ ಮುಖ್ಯ ಅರ್ಚಕರು, ಹಿರಿಯವರು, ಈ ಕ್ಷೇತ್ರದ ದೇವಮೂಲ್ಯನವರನ್ನು ಈ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ರಾಜೇಶ್ ಇಲಿಯರವರು, ಅದೇ ರೀತಿ ಈ ಬ್ರಹ್ಮ ಕಲಶೋತ್ಸವ ಸಮಿತಿಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಮೆಂಡನ್ರವರು, ನಮ್ಮ ನಮ್ಮ ಕಮಿಷನರು ಭಾಳ ಸ್ವಲ್ಪ ಸಣ್ಣ ಅವಧಿಯಲ್ಲಿ ಬಂದಾಗ ಅವರು ಮೊದಲು ಇಲ್ಲಿ ಬಂದು ನೋಡಿಕೊಂಡು ಹೋಗಿದ್ದಾರೆ. ಇಲ್ಲಿ ಕಮಿಷನರಾಗಿ ಚಾರ್ಜ್ ತಗೊಂಡು ಕೊಂಡು ಒಮ್ಮೆ ಸಾಹೇಬರು ಬಂದಾಗ ಇಲ್ಲಿ ಬಂದಿದ್ದೀರಿ ಬೆಳಿಗ್ಗೆ. ನಾನು ಇದ್ದೆ ಯಾವಾಗ, ನಾನು ಮೂಡ ಚೇರ್ಮನ್ ಏನೂ ಅಲ್ಲ, ಇಲ್ಲಿ ಒಬ್ಬ ನಾಗರಿಕನಾಗಿ ನಾನು ಕೂಡ ಭಾಗವಹಿಸಿದ್ದೆ. ಅವತ್ತು ಕಮಿಷನರು ಬಂದಿದ್ದಾರೆ, ಇವತ್ತು ಅವರ ಕೈಯಿಂದಲೇ ಈ ಕಾರ್ಯಕ್ರಮ ನಡೆಯುವಂಥ ವ್ಯವಸ್ಥೆ ದೇವರು ಒದಗಿಸಿಕೊಟ್ಟಿದ್ದಾನೆ. ಅದೇ ರೀತಿ ಈ ಸಮಾರಂಭದಲ್ಲಿ ಸತ್ಯಸಾಯಿ ಮಂದಿರದ ಆಡಳಿತ ಮುಕ್ತೇಶ್ವರರು, ಗಾಣಿಗ ಸಮಾಜದ ನಾಯಕರು, ಸಾಮಾಜಿಕ ಕಾರ್ಯಕರ್ತರಾದಂಥ ಆತ್ಮೀಯರಾದಂಥ ವಿಶ್ವಾಸ್ ಕುಮಾರ್ ದಾಸರೇ, ಅದೇ ರೀತಿ ನಮ್ಮ ಸದಸ್ಯರಾದಂಥ ಶ್ರೀಮತಿ ಮಿಸ್ಕಿತ್ರವರೇ, ಈ ಪರಿಸರದ ನಗರಸಭೆಯ ಸದಸ್ಯರಾದಂಥ ಶ್ರೀಮತಿ ವೀನಾ ಶಾಂತಿಯವರೇ, ಬೇಸರ ಮಾಡಬೇಡಿ, ಹೆಸರು ಸ್ವಲ್ಪ. ಅದೇ ರೀತಿ ಕೊಡುಗೈ ದಾಣಿಗಳು, ಬೆಂಗಳೂರಿನ ಉದ್ಯಮಿಗಳು, ಸಾರ್ವಜನಿಕವಾಗಿ ಎಲ್ರಿಗೂ ಸಹಾಯ ಸಹಕಾರವನ್ನು, ಆರೋಗ್ಯದ ವಿಚಾರ ಬಂದಾಗ ಅಥವಾ ಇನ್ನಿತರ ಯಾವುದೇ ವಿಚಾರ, ವಿದ್ಯಾಭ್ಯಾಸದ ವಿಚಾರ ಬಂದಾಗ ಸಾರ್ವಜನಿಕರಿಗೆ ಕೊಡುಗೈ ದಾನಿಯಾಗಿ ಇದ್ದುಕೊಂಡು ಬೆಂಗಳೂರಲ್ಲಿ ಇದ್ದುಕೊಂಡು ಇಲ್ಲಿಯ ಪರಿಸರದ ಜನರಿಗೆ ಸಹಾಯ ಹಸ್ತವನ್ನು ನೀಡುವಂಥ ಪ್ರಕಾಶ್ ಕುಪ್ಪಲ್ರವರೇ, ಅದೇ ರೀತಿ ನಮ್ಮ ರೋಹಿತ್ರವರೇ, ನಮ್ಮ ಮೂಡದ ಇನ್ನೋರು ಸದಸ್ಯರು, ಸಾಮಾಜಿಕ ಕಾರ್ಯಕರ್ತರು ಆದಂಥ ಸನ್ಮಾನ್ಯ ನೀರಜ್ ಪಾಲ್ರವರೇ, ಅದೇ ರೀತಿ ಇನ್ನೋರ ಕಾರ್ಯಕರ್ತರು, ಸುರತ್ಕಲ್ ಕ್ಷೇತ್ರದವರಾದಂಥ ಸನ್ಮಾನ್ಯ ಅಬ್ದುಲ್ ಜಲೀಲ್ರವರೇ, ಅದೇ ರೀತಿ ನಗರಸಭೆಯ ಸದಸ್ಯರು, ಮಾಜಿ ಅಧ್ಯಕ್ಷರಾದಂಥ ಬಾಜಿಲ್ ಡಿಸೋಜರವರೇ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ಭಾಷಾರವರೇ, ಕಾರ್ಪೊರೇಟರಾದಂಥ ಕೌನ್ಸಿಲರಾದಂಥ ಶಶಿಕಲರವರೇ, ಸೋಮೇಶ್ವರ ಪುರಸಭೆಯ ಕೌನ್ಸಿಲರು, ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿಯ ಸದಸ್ಯರಾದಂಥ ಆತ್ಮೀಯರಾದ ದೀಪಕ್ ಪಿಲ್ಲಾರ್ರವರೇ, ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರಾದಂಥ ಕೇಶವರವರೇ, ಉಳ್ಳಾಲ ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ರಜ್ಯಾರವರೇ, ಮತ್ತು ಮುಂದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳೇ, ಈ ಭಾಗದ ಸಾಮಾಜಿಕ ಕಾರ್ಯಕರ್ತರೇ, ದೇವಸ್ಥಾನದ ಅಭಿವೃದ್ಧಿ ಕೆಲಸದಲ್ಲಿ ಯಾವಾಗಲೂ ತೊಡಗಿಸಿಕೊಂಡವರೇ, ಇವತ್ತು ಈ ಸಮಾರಂಭ ನಡೀಬೇಕಾದರೆ ಉತ್ತಮವಾದಂಥ ಸುಂದರವಾದಂಥ ಈ ಸಮಾರಂಭ ಇವತ್ತು ನಿಜವಾಗಿಯೂ ಶಾಸಕರು ಇರಬೇಕಿತ್ತು. ಆದರೆ ಅವರ ಕೆಲಸದ ನಿಮಿತ್ತ ಅವರು ಬೆಂಗಳೂರಲ್ಲಿ ಇರಬೇಕಾಗಿದ್ದರಿಂದ ಇವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಾಗಲಿಲ್ಲ. ಈ ಒಂದು ಕೆಲಸ ಆಗಬೇಕಾದ್ರೆ ಶಾಸಕರ ಒತ್ತಡದ ಮೇರೆಗೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅವತ್ತು ಸುಮಾರು 67 ಲಕ್ಷ ರೂಪಾಯಿಯನ್ನು ಮೀಸಲಿಟ್ಟು 67 ಲಕ್ಷ ರೂಪಾಯಿಯ ಕೆಲಸ ಕಾಮಗಾರಿಯನ್ನು ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂಥ ಗ್ರಾನೈಟ್ ಹಾಕುವುದರಲ್ಲಿ ಅಥವಾ ಇನ್ನಿತರ ಎಲ್ಲ ಕಾಮಗಾರಿಗಳಿಗೆ ಬೇಕಾದಂಥ ಮೊತ್ತವನ್ನು ನಮ್ಮ ಶಾಸಕರ ಆದೇಶದಂತೆ ಇವತ್ತು ಮಹಾನಗರ ಮೂಡದಿಂದ ನೀಡಲಾಗಿದೆ. ಇವತ್ತು ಈ ಕೆರೆಯನ್ನು ಉದ್ಘಾಟನೆ ಮಾಡಿ ಮೂಡದ ವತಿಯಲ್ಲಿ ಇಷ್ಟು ತನಕ ಕಾಮಗಾರಿ ನಡೆದುಕೊಂಡು ಬಂದಂಥ ಈ ಕೆರೆಯ ಉದ್ಘಾಟನೆಯನ್ನು ಮಾಡಿಕೊಂಡು ಇವತ್ತು ನಾವು ದೇವಸ್ಥಾನದ ಆಡಳಿತ ದೇವಸ್ಥಾನದ ಸಮಿತಿಯವರಿಗೆ ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ನಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸಿಕೊಂಡು ಮುಂದಿನ ದಿನಗಳಲ್ಲಿ ಶಾಸಕರು ಯಾವಾಗಲೂ ನಿಮ್ಮೊಟ್ಟಿಗೆ ಇದ್ದಾರೆ, ಇನ್ನು ಅನೇಕ ಕಾರ್ಯಕ್ರಮದಲ್ಲಿ ಯಾವುದೆಲ್ಲ ಆಗಬೇಕಿದೆ ಅದಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಅಂತ ಭರವಸೆಯನ್ನು ಕೂಡ ಶಾಸಕರು ಕೊಟ್ಟ ಭರವಸೆಯನ್ನು ಕೂಡ ತಮಗೆ ತಿಳಿಸಿಕೊಂಡು ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಡೋಣ, ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡೋಣ ಅಂಥೇಳಿ ಉಳ್ಳಾಲ್ತಿಯ ಧರ್ಮರಸರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಅದೇ ರೀತಿ ನಮ್ಮ ಕಮಿಷನರಾದಂಥ ಶ್ರೀಮತಿ ಜೋರಾ ಮೇಡಮ್ರವರು ಸ್ವಲ್ಪ ಮಾಹಿತಿ
ಕೊಡಿ, ಅದರ ಬಗ್ಗೆ ಮುಂದೆ ಮುಂದೆ ಇನ್ನು ಮಾಡ್ಬೋದು. ನಮ್ಮಲ್ಲಿ ಬೇರೆ ಬೇರೆ ನಮಗಿರುವಂಥದ್ದು ಕೆರೆ ಅಭಿವೃದ್ಧಿಗಳ ಕೆಲಸ, ಕೆರೆ ಅಭಿವೃದ್ಧಿ, ಪಾರ್ಕ್ ನಿರ್ಮಾಣ ಮಾಡುವಂಥದ್ದು ಅದೆಲ್ಲ ಕಾಮಗಾರಿಗಳಿದೆ. ಅದರ ಬಗ್ಗೆ ಭಾಳ ಮುತುವರ್ಜಿ ಇಸ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಮಂಗಳೂರಿಗೆ ಭಾಳ ಮುತುವರ್ಜಿ ಇಸ್ಕೊಂಡು ನಮ್ಮ ಮೇಡಮ್ರವರು ಆಗಮಿಸಿದ್ದಾರೆ. ಅವರ ಕೆಲಸ ಆದ ಕಾರ್ಯಕ್ರಮದ ಬಗ್ಗೆ ಅವರು ತಾವು ದಯವಿಟ್ಟು ತಮ್ಮ ವಿವರಣೆ ನೀಡಬೇಕಾಗಿ ಅವರಿಗೂ ನಾನು ವಿನಂತಿಯನ್ನು ಮಾಡ್ತೇನೆ. ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ರಮೇಶ್ ಮೆಂಡನ್, ಮೂಡಾ ಕಮಿಷನರ್ ಜಾರಾ ಖಾನ್, ಮೂಡಾ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಅಕ್ಬರ್ ಪಾಷಾ, ಮೂಡಾ ಅಭಿವೃದ್ಧಿ ಪ್ರಾಧಿಕಾರದ ಸಲಹಾ ಸಮಿತಿಯ ಸದಸ್ಯರಾದ ನೀರಜ್ ಪಾಲ್, ಅಬ್ದುಲ್ ಜಲೀಲ್, ಸವಿತಾ ಮಿಸ್ಕಿತ್, ಸುಮನ್, ಉರ್ವ ಚಿಲಿಂಬಿ ಶಿರಡಿ ಸಾಯಿ ಮಂದಿರದ ಆಡಳಿತ ಮುಕ್ತೇಶ್ವರ ವಿಶ್ವಾಸ್ ದಾಸ್, ಉಳ್ಳಾಲ ನಗರಸಭೆಯ ಸದಸ್ಯರಾದ ವೀಣಾ ಶಾಂತಿ ಡಿಸೋಜಾ, ಬಾಜಿಲ್ ಡಿಸೋಜಾ, ಶಶಿಕಲಾ, ಸೋಮೇಶ್ವರ ಪುರಸಭೆಯ ಸದಸ್ಯರಾದ ಕೇಶವ್, ದೀಪಕ್ ಪಿಲಾರ್, ಉದ್ಯಮಿ ಪ್ರಕಾಶ್ ಕುಂಪಲ, ಸ್ಥಳೀಯರಾದ ಅಂತ ಪೂಜಾರಿ, ರಾಜೇಂದ್ರ ಬಂಡಸಾಲೆ, ಪ್ರಕಾಶ್ ಉಳ್ಳಾಲ್, ಭಗವಾನ್ ದಾಸ್, ಅಶ್ವಿನಿ ರಾಜ್, ದಿನೇಶ್ ತಿಮ್ಮರಹಿತ್ಲು, ಲಕ್ಷ್ಮಣ ಉಳ್ಳಾಲ್, ಮನ್ಸೂರ್ ಮಚ್ಚಿಲ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಪ್ರಧಾನ ಸೇವಕರಾದ ದೇವ್ ಮೂಲಣ್ಣ ಹಾಗೂ ಅತಿಥಿ ಗಣ್ಯರು ಶುಭಾಶಂಸನೀಯ ಮಾತುಗಳನ್ನಾಡಿದ್ದಾರೆ. ಕ್ಷೇತ್ರದ ಮಾಗಣ ದೇವರ ನೆಂಚಿನ ಸೋಮನಾಥನು ವಂದಿಸ ಒಂದು ಈ ಕ್ಷೇತ್ರದ ಅಧಿದೇವತೆಯನ್ನು ದುಂಬತ್ತವಾದ ವಂದಿಸ ಒಂದು ಇನಿತ ಪೊರ್ಲಕಂಠದ ಕಾರ್ಯಕ್ರಮ ದಯಾಪಂಡಾಂಡ ಒಂಜಿ ಕೆರೆ ಅಭಿವೃದ್ಧಿಗೋಸ್ಕರವಾದ ಸರಕಾರದ ಒಂಜಿ ಅನುದಾನ ಇನ್ನು ಬಿಡುಗಡೆ ಆದ ಆಯ್ತ ಬೇಳೆ ಸಂಪೂರ್ಣವಾದ ಇನಿ ಐನು ಕ್ಷೇತ್ರಕ್ಕೂ ಬುಡಿದುಕೊರ್ಪುನಂಚಿನ ಒಂಜಿ ಕಾರ್ಯಕ್ರಮ ಪೊರ್ಲಕಂಠದ ನಮ್ಮ ಮೂಡದ ಅಧ್ಯಕ್ಷರಾಯಿನ ಸದಸ್ಯ ಉಳ್ಳಾಲರ ಕೈಟು ಇನ್ನು ನಡೆದು ಬರ್ತೇನೆ ಆಯ್ತು ಮಾತ ಪಾಲು ಪಡೆತಿನಕ್ಲಿಗ್ಲ ದುಂಬುರದೇದ ಧನ್ಯವಾದನೆಯನ್ನು ಸಮರ್ಪಣೆ ಮಾಡ್ತಂದಲ್ಲೇ ಮಾತ್ರ ತಂದೆ ವೇದಿಕೆಡು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿನ ಅಥವಾ ಮೂಡಕ್ಕೆ ಸಂಬಂಧಪಟ್ಟಿನ ಆಯಾಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿನ ಮಾತ ಪದಾಧಿಕಾರಿನೊಕ್ಕಲು ಪೂರ ಏನು ಉಪಸ್ಥಿತಿ ಉಳ್ಳೇರಿ ಅಕ್ಲೇಗ್ಲ ಪ್ರಪ್ರಥಮವಾದ ಕ್ಷೇತ್ರದ ಬತ್ತಿರ್ದು ಯನ್ನು ಧನ್ಯವಾದನು ಸಮರ್ಪಣೆ ಮಲ್ತೊಂದುಲ್ಲೇ ಇನ್ನು ಕದಾಯ ಪಂಡಂದಾಂಡ ಒಂಜಿ ಕೆರೆ ಅಭಿವೃದ್ಧಿ ಇದೆ ನಮ್ಮ ಕಮಿಷನರ್ ಪಂಡಿರ್ ದಂಜನ ಪಂಡಂದಾಂಡ ನಿಜವಾದ ಕೆರೆ ಅಭಿವೃದ್ಧಿ ಆಯೋಡ ಆಯ್ನೇ ದಯ ಪಂಡಂದನ ನಮ್ಮ ಭಾರತ ಕ್ಷೇ ಪಂಪಿನವು ಒಂಜಿ ಕೃಷಿ ಪ್ರಧಾನವಾಯ್ನಂಚಿನ ಕ್ಷೇತ್ರ ಆ ಕೃಷಿಗೆ ಆವಡಂದಾಂಡ ನೀರು ಮಸ್ತ್ ಅಗತ್ಯತೆ ಉಂಡು ಇನಿ ಆಯ್ನಂಚಿನ ಆ ಕೆರೆಟ್ ನಮ್ಮ ಇನ್ನಿತ ಇನ್ನು ಕೃಷಿ ಭೂಮಿ ಮಸ್ತುಂಡು ಐಟಿ ನೀರು ಮಾತ ಪೋದು ಆ ಕೃಷಿ ಉತ್ಪತ್ತಿ ಆಪಿನಂಚಿನ ಆ ಕೆರೆ ಇನಿ ಸಾರ್ವಜನಿಕರನ್ನ ಅವಟ ಮತ್ತಂದೆ ತನ್ನ ಶುಚಿತ್ವವನ್ನು ಕಾಪಾಡೊಂದು ಸಾರ್ವಜನಿಕರಿಗಲ ಇನಿ ಅವು ಎಂಗ್ಲ ಕೈಕು ತಿಕ್ಕನ ಪಣಿಯರಾಯನ್ನು ಈ ವಿಚಾರ ಸಂತೋಷ ಪಡೊಂದಲ್ಲೇ ಅವೇ ಪ್ರಕಾರ ನೀ ಕೆಲವು ಬ್ರಹ್ಮಕಲಶ ಸಂದರ್ಭಡು ಎಂಗ್ಲ ಸಚಿವರಾಯನಂಚಿನ ಅತ್ತಂದೆ ಐತೆ ಆ ಪುರ್ತುಡು ಸಚಿವರಾದಿತ್ಯರು ಆರು ಎಂಕ್ಲ ಕ್ಷೇತ್ರ ಯೂಟಿಕ್ಕಾದರೆ ಆರು ಕ್ಷೇತ್ರ ಬತ್ತಿನ ಪೊರ್ತುಡು ಅರಡ ಎಂಕುಲು ಮನವಿ ಮಲ್ತೊಂದ ಎಂಕ್ಲ ಜೀರ್ಣೋದ್ಧಾರ ಪ್ರಕ್ರಿಯೆ ನಡತೊಂದುಂಡು ಐಕು ಬೋಡಿತ್ತಿನ ಸರಕಾರವ್ರದ್ದು ಅತ್ತಂದೆ ಮೂಡೋರ್ದು ಎಂಕ್ಲಿಗೆ ಅನುದಾನವನ್ನು ತರ್ಪಾದು ಕೊರಲೆ ಮನಪಿನ ಒಂಜೆ ಅನುದಾನ ಮಲ್ತ ಅಭಿಪ್ರಕಾರವಾದ ಆರು ಇನ್ನಿತ ಅನುದಾನ ತರ್ಪಾದು ಕೊರ್ದು ಇನ್ನು ಪೊರ್ಲಕಂಠದ ಪೊರ್ಲುದ ಮಾತೆರಲ ತೂಪುಡಂಚಿನ ಮಾತೆರೆಗಳ ಉಪಯೋಗ ಆಪನಂಚಿನ ಕೆರೆ ಇನ್ನಿ ನಿರ್ಮಾಣ ಆತಲು ಆ ನಿರ್ಮಾಣ ಆಯ್ನಕ್ಕೆ ಎಂಗ್ಲ ಮಾತ ಸಂತೋಷ ಪಡೆಯೊಂದಿಲ್ಲ ಮೂಡು ನಲ್ಲಾತ್ ಎಂಗ್ಲ ಜೀರ್ಣೋದ್ಧಾರ ಪ್ರಕ್ರಿಯೆಲ್ಲ ನಡತೊಂದುಂಡು ಐಕಿಲ ಶಾಸಕಿಯರ್ನ ಅನುದಾನ ಎಂಕ್ಲಿ ಖಂಡಿತವಾದ ಬೋರ್ಡು ಪಂಪಿನ ಒಂಜಿ ಉದ್ದೇಶ ಅದಿ ಒಂದು ಮಾತಲ್ಲಿ ಮಾ ಉಲ್ಲೇರು ಮಾತಿರಲ್ಲ ಮಾ ಆಕ್ಲಿಗೆ ಮಾತಿರಲ್ಲ ಸಂಪೂರ್ಣವಾದ ಧನ್ಯವಾದ ಸಮರ್ಪಣೆ ಮಲ್ತೊಂದು ಇಂಚಿನ ಪೊರ್ಲಕಂಠದ ಕಾರ್ಯಕ್ರಮ ನಲ್ಲಾತ ಆವಡು ನಮ್ಮ ಕೃಷಿ ಪ್ರಧಾನವಾಯಿನಂಚಿನ ಕ್ಷೇತ್ರಗಳು ಇಂಚಿನ ಕ್ಷೇತ್ರದು ಮೂಡೋರ್ದು ನಲ್ಲಾತ ಆವಡು ಪನ್ನೊಂದು ನಮ್ಮ ಸದಸ್ಯ ಉಳ್ಳಾಲರಿಗೆ ನಮ್ಮ ಇತ್ತೆ ನಮ್ಮ ಆಯ್ನ ಉಳ್ಳಾಲ ಕ್ಷೇತ್ರದಾರಿ ದಯಪಂಡ ಇಂಕ್ಲೆ ಆತ್ಮೀಯರು ಇತ್ತೆ ಮಾತ್ರ ಅತ್ತು ದುಂಬೂರು ದಿಂಚಲ ಈ ಕ್ಷೇತ್ರಾಗ ಅವಿನಾಭಾವ ಸಂಬಂಧ ದೀತಿನಾರು ಆರಿ ನೀ ಮೂಡದ ಅಧ್ಯಕ್ಷರಾತಿರು ಬಣ್ಣ ಇಂಕ್ಲು ಸಂತೋಷ ಪಡೋಡು ಹಾಕೊಂಡು ಅರ್ನ ಕೈಟ್ ನಲ್ಲಾತ ಅಭಿವೃದ್ಧಿ ಆವಡು ಅಭಿವೃದ್ಧಿ ಮಲ್ತ ಕೆರೆ ಆವಡು ಬಾಕಿ ದಂಚಿನ ಕಾರ್ಯ ಉಂಡ ಅರ್ನ ಕೈಟ್ ಕಪ್ಪುನಂಚಿನ ಸಂಪೂರ್ಣ ಅನುಗ್ರಹ ಆ ಶಕ್ತಿಲು ಪುರ ಅರೆ ಕೊರಡು ಮಾತ ಕ್ಷೇತ್ರೋಡ್ಲ ಸಾಮಾಜಿಕ ಕ್ಷೇತ್ರ ಆವಡು ಧಾರ್ಮಿಕ ಕ್ಷೇತ್ರ ಆವಡು ಮತ್ತಂದ್ರೆ ಮಾತ ಕ್ಷೇತ್ರೋಡ್ಲ ಅರಿಗೆ ಉತ್ತರೋತ್ತರ ಅಭಿವೃದ್ಧಿ ತರ್ಪಾದು ಕೊಡ ಅದನ್ನ ಪುದರ್ ನಲ್ಲಾತ್ ಮಿತ್ತು ಬತ್ತದೆ ಈ ಕ್ಷೇತ್ರಕ್ಕೆ ಪೂಡಿತಿನ ಅನುದಾನ ಅಲ್ಲ ಎಂಗ್ಲಂದು ಕೇನೊಂದಿಲ್ಲ ಐಲ್ನ ಆರೋ ತರ್ಪಾದು ಕೊರಪುಲ ಕಮಲ್ತು ನಮ್ಮ ಶಾಸಕರಡ ಪಾತ್ರದು ತರ್ಪಾದು ಕೊರಡು ನಲ್ಲ ಕೆಲವು ಜೀರ್ಣೋದ್ಧಾರ ಪ್ರಕ್ರಿಯೆಲ್ಲ ಆಯರೊಂಡು ಒಂದೊಂದು ಈ ಮಿನಿಟ್ ಸೇರಿದಿತ್ತಿನ ಮಾತಿರೆಗಳ ಕ್ಷೇತ್ರದ ಪರವಾದ ಧನ್ಯವಾದ ಸಮರ್ಪಣೆ ಮಲ್ತೊಂದಲ್ಲೇ ಸರ್ವಜನ ಸುಖೀನೋ ಭವಂತು. ಚೇರ್ಮನ್ರವರಿಗೆ ಮತ್ತು ಎಲ್ಲ ಹಿರಿಯರಿಗೆ ನಮನಿಸುತ್ತಾ ಇವತ್ತು ಈ ದೇವಸ್ಥಾನದ ಕೆರೆ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಈ ದೇವಸ್ಥಾನದ ಕೆರೆಯನ್ನು ನಾವು 69 ಲಕ್ಷಗಳಲ್ಲಿ ಇದನ್ನು ಅಭಿವೃದ್ಧಿಪಡಿಸಿ ಇವತ್ತು ದೇವಸ್ಥಾನಕ್ಕೆ ಅದನ್ನು ಅರ್ಪಿಸ್ತಾ ಇದ್ದೇವೆ.
ಹಾಗೆ ಇವಾಗ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕೆರೆಗಳಿದೆ. ಮೂಡಾದಲ್ಲಿ ಕೆರೆ ಅಭಿವೃದ್ಧಿಗಾಗಿ ಮತ್ತು ಉದ್ಯಾನವನಗಳ ಅಭಿವೃದ್ಧಿಗಾಗಿಯೇ ಸ್ವಲ್ಪ ಹಣವನ್ನು ಮೀಸಲು ಇಡಲಾಗುತ್ತದೆ. ಆ ಹಣದಲ್ಲಿ ನಾವು ಇವಾಗ ಸಾಕಷ್ಟು ಕೆರೆಗಳ ಅಭಿವೃದ್ಧಿಯನ್ನು ಮಾಡ್ತೇವೆ. ಸಾರ್ವಜನಿಕರು ತಮಗೂ ಕೂಡ ಯಾವುದಾದ್ರೂ ಕೆರೆ ಅಭಿವೃದ್ಧಿ ಮಾಡಬೇಕು, ಮೂಡ ವ್ಯಾಪ್ತಿಯಲ್ಲಿರುವಂತಹ ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಇದ್ದಲ್ಲಿ ಅದನ್ನು ನಮಗೆ ಅರ್ಜಿ ಮುಖಾಂತರ ನಮಗೆ ತಿಳಿಸಬಹುದಾಗಿದೆ. ಎಲ್ಲ ಕೆರೆಗಳ ಸಂರಕ್ಷಣೆಗಳು ನಮ್ಮ ಆದ್ಯತೆಯಾಗಿರುತ್ತದೆ. ಯಾಕಂದರೆ ಇವಾಗ ಸಾಕಷ್ಟು ಕೆರೆ ಒತ್ತುವರಿ ತಾವೆಲ್ಲರೂ ಕಂಡು ಬರ್ತೀರಾ, ಹೇಗೆ ಕೆರೆಗಳ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಯಾವುದೇ ಒಂದು ನೀರು ಸಂಗ್ರಹಣೆ ಆಗುವಂತಹ ಜಾಗಗಳನ್ನು ಇವಾಗ ಅದನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಅಂತ. ಸೊ ಸರ್ಕಾರ ಕೂಡ ಇದಕ್ಕೆ ಸಾಕಷ್ಟು ಆದ್ಯತೆ ಕೊಟ್ಟಿದೆ. ಹಾಗೆ ಮೂಡಾಗಲ್ಲೂ ಕೂಡ ಅದಕ್ಕೆ ಸಾಕಷ್ಟು ಆದ್ಯತೆಯನ್ನು ಕೊಡಲಾಗುತ್ತಿದೆ. ತಾವುಗಳು ಯಾವುದಾದ್ರೂ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಇದ್ದಲ್ಲಿ ನಮ್ಮ ಕಡೆಯಿಂದಾನೂ ಮಾಡ್ತೇವೆ, ಸಾರ್ವಜನಿಕರು ಕೂಡ ಅದನ್ನು ನಮಗೆ ತಿಳಿಸಬಹುದಾಗಿದೆ. ಧನ್ಯವಾದ. ಉಳ್ಳಿಯ ಕ್ಷೇತ್ರ ಅಂದರೆ ಜಗತ್ಪ್ರಸಿದ್ಧ ಕ್ಷೇತ್ರ ಅಂತಲೇ ಹೇಳ್ಬೋದು. ಯಾವುದೇ ಧರ್ಮ ಯಾವುದೇ ಜಾತಿ ಯಾರೇ ಬಂದರೂ ಕೂಡ ಕಷ್ಟದಲ್ಲಿ ಬಂದರೆ ಈ ಕ್ಷೇತ್ರದ ಒಂದು ಗಂಧ ಪ್ರಸಾದವನ್ನು ಕೊಟ್ಟರೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಶಕ್ತಿ ಉಂಟಂತಹ ಇರುವಂತಹ ಒಂದು ಕ್ಷೇತ್ರ ಉಳ್ಳಯ್ಯನವರು ಹಾಗೂ ಉಳ್ಳಾಲ್ದಿಯವರ ಆಶೀರ್ವಾದದೊಂದಿಗೆ ನಮ್ಮ ಬ್ರಹ್ಮಕಳಸ ಬಹಳ ಒಂದು ವಿಜೃಂಭಣೆಯಿಂದ ಬಹಳ ವಿಶೇಷವಾಗಿ ಒಂದು ಕಾರ್ಯಕ್ರಮಗಳ ಮೂಲಕ ಇಲ್ಲಿ ನಡೆದಿದೆ. ಅದಕ್ಕೆ ಈ ಕ್ಷೇತ್ರದ ಕೆರೆಯ ಒಂದು ಅವಶ್ಯಕತೆ ಕೂಡ ಇತ್ತು. ಆ ಸಂದರ್ಭದಲ್ಲಿ ಕೆಲಸ ಕೂಡ ಆಗಬೇಕೆಂಬ ಒಂದು ನಮ್ಮ ಎಲ್ಲರ ವಿನಂತಿ ಮೇರೆಗೆ ನಮ್ಮ ಸ್ಥಳೀಯ ಶಾಸಕರಾದಂಥ ಯು ಟಿ ಖಾದರ್ ಅವರು ನಮ್ಮ ಮೂಲ್ಯನ್ನ ಒಂದು ಆಶೀರ್ವಾದ ಮಾಡಿದರೆ ಎಲ್ಲ ನಮಗೆ ಒಳ್ಳೆ ಉಳಿತಾದಂತೆ ಎಲ್ಲರಿಗೆ. ಈ ಊರಿನವರಿಗೇ ಅವರೊಂದು ದೇವರ ಸ್ವರೂಪದಲ್ಲಿ ಆ ದೇವರ ಪ್ರಸಾದವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದರೆ ಅದೆಲ್ಲವೂ ಒಳ್ಳೆಯದಾಗ್ತದೆ. ಯಾಕಂದರೆ ನಮ್ಮ ಕೆಲಸದಲ್ಲಿ ಕೂಡ ನಾವು ಕಂಡಿದ್ದೇವೆ ಅದನ್ನು. ನಮ್ಮ ಕೈ ಹಾಕಿದ ಕೆಲಸವನ್ನು ಭಾರಿ ಚಂದದಲ್ಲಿ ಆ ಬ್ರಹ್ಮ ಕೆಲಸವನ್ನು ನಡೆಸಿಕೊಟ್ಟಂತಹ ತಾಯಿಯ ಆಶೀರ್ವಾದದಿಂದ ಭಾರಿ ಚಂದ ಕಾರ್ಯಕ್ರಮ ನಡೆದಿದೆ. ನಾನು ಕೂಡ ಪಾಲ್ಗೊಂಡಿದ್ದೇನೆ, ಬಹಳ ಸಂತಸ ಆಗಿದೆ. ನಮ್ಮ ಸ್ಥಳೀಯ ಶಾಸಕರಾದಂಥ ಯು ಟಿ ಖಾದರ್ ಅವರು ಕೂಡ ಈ ಕ್ಷೇತ್ರದ ಬಗ್ಗೆ ಅಪಾರ ನಂಬಿಕೆಯನ್ನು ಹೊಂದಿದ್ದಾರೆ. ನಿರಂತರವಾಗಿ ಇಲ್ಲಿಗೆ ಭೇಟಿ ಕೊಡುವುದಾಗಲಿ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿದ್ಯಾಧರ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು ಮತ್ತು ಹಾಸನ ಈ ನಾಲ್ಕು ಕಂದಾಯ ಜಿಲ್ಲೆಗಳನ್ನೊಳಗೊಂಡ ಲಯನ್ಸ್ ಜಿಲ್ಲೆ ಇದರ ಜಿಲ್ಲಾ ರಾಜ್ಯಪಾಲರ ಸಂಪುಟದಲ್ಲಿ ಈದ್ ಸೆಲೆಬ್ರೇಷನ್ ಕಾರ್ಯಕ್ರಮದ ಅಸೋಸಿಯೇಟೆಡ್ ಡಿಸ್ಟಿಕ್ಟ್ ಕೋಆರ್ಡಿನೇಟರ್ ಆಗಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿ ಮಂಗಳೂರಿನಲ್ಲಿ ನಡೆದ ಈದ್ ಸೆಲೆಬ್ರೇಷನ್ ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಿಸಿ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಸುವರ್ಣ ವರ್ಷದಲ್ಲಿ ಎರಡನೆಯ ಬಾರಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಬರುವಲ್ಲಿ ಕೊಡುಗೆ ನೀಡಿದ ಅಶ್ರಫ್ ಆಲಿಕುಂಜೆ ಮುಂಡಾಜೆ, ಅಚ್ಚು ಮುಂಡಾಜೆ ಇವರಿಗೆ ಲಯನ್ಸ್ ಜಿಲ್ಲಾ ರಾಜ್ಯಪಾಲ ಡಾ ಮೆಲ್ವಿನ್ ಡಿಸೋಜ ಅವರು ಗೋಲ್ಡನ್ ಅಸೋಸಿಯೇಟೆಡ್ ಡಿಸ್ಟಿಕ್ಟ್ ಕೋಆರ್ಡಿನೇಟರ್ ಈದ್ ಸೆಲೆಬ್ರೇಷನ್ ಗೋಲ್ಡ್ ಅವಾರ್ಡ್ ನೀಡಿ ಪುರಸ್ಕರಿಸಿದ್ದಾರೆ. ಆ ದಿನದ ಕಾರ್ಯಕ್ರಮದ ನಿರೂಪಣೆಯನ್ನು ಮೆಚ್ಚಿ ಲಯನ್ಸ್ ಮಲ್ಟಿಪಲ್ ಕೌನ್ಸಿಲ್ ಚೇರ್ಪರ್ಸನ್ ರಾಜಶೇಖರಯ್ಯ ಅವರು ಅಂತಾರಾಷ್ಟ್ರೀಯ ಪಿನ್ ತೊಡಿಸಿ ಅವರನ್ನು ವೇದಿಕೆಯಲ್ಲಿ ಗೌರವಿಸಿದ್ದರು. ಉಳ್ಳಾಲ ಭಗವತಿ ಕ್ಷೇತ್ರಕ್ಕೆ ನೂತನ ಆಡಳಿತ ಮಂಡಳಿ. ಉಳ್ಳಾಲ ಇತಿಹಾಸ ಪ್ರಸಿದ್ಧ ಉಳ್ಳಾಲ ಶ್ರೀ ಚಿರುಂಭಾ ಭಗವತಿ ಕ್ಷೇತ್ರ ಮತ್ತು ಶ್ರೀ ಚಿರುಂಭಾ ಭಗವತಿ ತೀಯಾ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಇವುಗಳ ಜಂಟಿ ಮಹಾಸಭೆಯು ಕ್ಷೇತ್ರದ ಮಾಂಗಲ್ಯಂ ಸಭಾಂಗಣದಲ್ಲಿ ನಡೆಯಿತು. ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಉಳ್ಳಾಲ, ಉಚ್ಚಿಲ, ತಲಪಾಡಿ, ನಂದ್ಯಾಮಣೇಲ್, ಮಂಜನಾಡಿ ಈ ನಾಲ್ಕು ಗ್ರಾಮಗಳ ತೀಯಾ ಸಮಾಜ ಬಾಂಧವರು 800ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. 5 ವರ್ಷಗಳಿಗೊಮ್ಮೆ ಆಡಳಿತ ಮಂಡಳಿಯನ್ನು ಬದಲಾಯಿಸುವ ನಿಯಮದಂತೆ ಕ್ಷೇತ್ರದ ನೂತನ ಆಡಳಿತ ಮೊಕ್ತೇಸರರಾಗಿ ಸುರೇಶ್ ಭಟ್ನಗರ, ಅಧ್ಯಕ್ಷರಾಗಿ ಉಮೇಶ್ ಬೆಂಜನ ಪದವು, ಪ್ರಧಾನ ಕಾರ್ಯದರ್ಶಿಯಾಗಿ ಯಶವಂತ್ ಉಚ್ಚಿಲ್, ಕೋಶಾಧಿಕಾರಿಯಾಗಿ ಜಗದೀಶ್ ಉಳ್ಳಾಲ್ ನಿಯುಕ್ತರಾದರು. ನಂತರ ನಡೆದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ 4 ಗ್ರಾಮಗಳಿಗೆ ಒಬ್ಬರಂತೆ ಮೊಕ್ತೇಸರರಾಗಿ ಸದಾಶಿವ ಉಳ್ಳಾಲ್, ವಿಶ್ವನಾಥ್ ಉಚ್ಚಿಲ್, ರಾಘವ ಕೈಕಂಬ, ಉಮೇಶ್ ಕೊಣಾಜೆ, ಉಪಾಧ್ಯಕ್ಷರಾಗಿ ದಿನೇಶ್ ಕುಂಪಲ, ದಾಮೋದರ್ ತಚ್ಚಾಣಿ, ನಾಗಪ್ಪ ಅಡ್ಯಾರ್, ಜನಾರ್ಧನ್ ಕಾಯರ್ ಪಳಿಕೆ, ಕಾರ್ಯದರ್ಶಿಗಳಾಗಿ ಕಾಂಚನ್ ಕುಮಾರ್ ಉಳ್ಳಾಲ್, ಸುರೇಶ್ ಬೀರಿ, ಧನಂಜಯ ಬೆಂಜನ ಪದವು, ಹರಿಶ್ಚಂದ್ರ ಕುತ್ತಾರ್, ಗೌರವ ಸಲಹೆಗಾರರಾಗಿ ನಾಗೇಶ್ ತೊಕ್ಕೊಟ್ಟು, ಪ್ರಕಾಶ್ ಕೆಪಿ ನಾರ್ಲಾ, ತಾರನಾಥ್ ಕೊಡ್ಮನ್,
ವೆಂಕಪ್ಪ ಮೋರ್ಲಾ ಆಯ್ಕೆಯಾದರು. ತೀಯಾ ಯುವ ವೇದಿಕೆಯ ಪ್ರಧಾನ ಸಂಚಾಲಕರಾಗಿ ಕೇಶವ ತೊಕ್ಕೊಟ್ಟು, ತೀಯಾ ಮಹಿಳಾ ವೇದಿಕೆಯ ಪ್ರಧಾನ ಸಂಚಾಲಕಿಯಾಗಿ ಮಾಧವಿ ಉಳ್ಳಾಲ್ ಇವರನ್ನು ಆಯ್ಕೆ ಮಾಡಲಾಯಿತು. ಪ್ರತಿ ಗ್ರಾಮಕ್ಕೆ ಯುವ ವೇದಿಕೆ ಮತ್ತು ಮಹಿಳಾ ವೇದಿಕೆಗಳಿಗೆ ಸಂಚಾಲಕರನ್ನು ನೇಮಿಸಲಾಯಿತು. ನಂತರ ಕಾರ್ಯಕಾರಿ ಸಮಿತಿಯನ್ನು ರಚಿಸಲಾಯಿತು. ಪ್ರಾಧ್ಯಾಪಕ ಡಾಕ್ಟರ್ ಅರುಣ್ ಉಳ್ಳಾಲ್ ಚುನಾವಣಾಧಿಕಾರಿಯಾಗಿ ಸಭೆಯನ್ನು ನಿರ್ವಹಿಸಿದರು. ಸ್ವರ ಮಾಧುರ್ಯ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಹಾಡಿದರು. ಕ್ಷೇತ್ರದ ಆಚಾರ ಪಟ್ಟವರು, ಗುರಿಕಾರರು, ಗೌರವ ಉಪಸ್ಥಿತರಿದ್ದರು. ಬಹಳಷ್ಟು ವರ್ಷದಿಂದ ಒಬ್ಬರ ಮುಖವನ್ನು ನೋಡಿದಾಗ ಅವರು ಎಷ್ಟೇ ಕೆಲಸ ಮಾಡಿದರು ಅವರು ಸಾಕಿಸ್ತರು. ಅದನ್ನು ಇವತ್ತು ನೀವು ಮಾಡಿದ್ದೀರಾ, ಅದಕ್ಕೆ ನಮ್ಗೆ ಏನು ಬೇಸರ ಇದೆ? ಅದು ನೂರಕ್ಕೆ ನಮ್ಗೆ ಸತ್ಯ ಹಾನಿಗೆ ನಾನು ಯಾಕೆ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮಲ್ಲಿ ಹೇಳ್ತಾ ಇದ್ದೆ, ಎಲ್ಲರತ್ರ ಹೇಳ್ತಾ ಇದ್ದೆ, ಅಧ್ಯಕ್ಷ ಸ್ಥಾನಕ್ಕೆ ಯಾರಾದರೂ ಒಂದು ಹೆಸರು ಸೂಚನೆ ಆದರೆ ನಾನು ಆಗಲೇ ಇದು ಎಂದು ಹೇಳಿದರೆ ನಾನು ಅಧ್ಯಕ್ಷ ಸ್ಥಾನದಿಂದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಒಬ್ಬನನ್ನು ನೇಮಕ ಮಾಡಿದ ನಂತರ ಇನ್ನೊಬ್ಬ ಅವನ ಹೆಸರು ಬರುವಾಗ ಮೊದಲು ಅವನು ಸಾಗಿಸಿದ ನಂತರ ಮಾತ್ರ ಇನ್ನೊಬ್ಬನನ್ನು ಸೂಚನೆ ಮಾಡಲಿಕ್ಕೆ ಮನಸ್ಸಾಗ ಅದನ್ನು ನೀವು ಮಾಡಿದ್ದೀರಾ, ನನಗೆ ತುಂಬಾ ಸಂತೋಷ. ಇವತ್ತು ನಾನು ಬೆಳಿಗ್ಗೆ ಇದು ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ, ಇವತ್ತು ನಾನು ಬೆಳಿಗ್ಗೆ ಹೊರಡುವಾಗ ನನ್ನ ಹೆಂಡತಿ ಹೇಳಿದೆ, ಇವಾಗ ಕಮಿಟಿ ಎಲ್ಲ ಚೇಂಜ್ ಉಂಟಂತೆ. ಹೌದಾ? ಹೌದಲ್ಲ, ಹೇಳ್ತಾ ಇದೆ ಒಂದು ಚೇಂಜ್ ಆಗಿ ನಾನು ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ. ನವರಾತ್ರಿ ದಸರಕ್ಕೆ ನಾವು ಮೈಸೂರಿಗೆ ಹೋಗದೆ ಹಲವಾರು ವರ್ಷಗಳಾಯಿತು. ದಯಮಾಡಿ ಈ ಸಲ ಆದರೂ ಒಂದು 9 ದಿನ ನಾವು ದಸರಾ ಉತ್ಸವ ಮೈಸೂರಿನಲ್ಲಿ ಮಾಡೋಣ. ಯಾಕೆಂದ್ರೆ ನಾನು ಯಾಕೆ ಹೇಳ್ತೇನೆ, ನಾನು ನನ್ನ ಮನೆಗಿಂತ ಜಾಸ್ತಿ ಈ ದೇವಸ್ಥಾನವನ್ನು ಹಚ್ಚಿಕೊಂಡಿದ್ದೆ. ಇದು ನಾನು ಈ ತಾಯಿಯ ಜಾಗದಲ್ಲಿ ನಿಂತಿರುವುದು. ಒಂದ್ಸಲ ಬೇಸರ ಆಗ್ತದೆ, ಒಂದ್ಸಲ 100 ದಿನ ಇನ್ನು ಯಾವ ಜವಾಬ್ದಾರಿ ಇಲ್ಲ ನಮಗೆ. ದೇವರಿಂದ ಬೇಕಾದಷ್ಟು ಜವಾಬ್ದಾರಿಗಳಿವೆ, ಕೆಲಸಗಳಿವೆ, ವ್ಯಾಪಾರಗಳಿವೆ, ನಾನು ಅದನ್ನು ಮಾಡ್ತಾ ಇದ್ದೇನೆ. ಆದರೆ ಒಂದು ನನ್ನ ಜೀವ ಉಸಿರಿರುವ ತನಕ ಈ ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮೊಟ್ಟಿಗೆ ನಾನಿದ್ದೇನೆ. ನನ್ನದೊಂದು ಆಶೆ ನಾನು ಹೇಳಿದೆ, ದೇವಸ್ಥಾನದ ಭಂಡಾರ ಮಂದಿರಕ್ಕೆ ಮರದ್ದು ಒಂದು ಮಹತ್ವ, ಇನ್ನೊಂದು ದೇವಸ್ಥಾನದ ಗರ್ಭಗುಡಿ ಕಂಚಿನ ಆ ಧರಿಗೆ ಕಂಚಿನ ಒಂದು ಹೊಂದಿದೆ, ಇನ್ನೊಂದು ದೇವಸ್ಥಾನದ ಗರ್ಭಗುಡಿಯ ದ್ವಾರಕ್ಕೆ ದಾರಂದಕ್ಕೆ ಬೆಳ್ಳಿಯ ಕವಚ. ಅದು ನನ್ನ ಲೆಕ್ಕದೇ ಒಂದು 30 35 ಲಕ್ಷದ ಒಳಗೆ ಬರುವುದು ಎಲ್ಲ ಈ ಎಲ್ಲ ಸಾಲ ತೀರಿಸಿಕೊಂಡು ಈ ಕ್ಷೇತ್ರದ ಸಾಲವನ್ನು ತೀರಿಸಿಕೊಂಡು ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದನ್ನು ಮಾಡಿ ಆ ಕೆಲಸಕ್ಕೆ ಇಳಿಯುವಾಗ ನನ್ನನ್ನು ಸಂಪರ್ಕಿಸಿ ನಾನು ಇಲ್ಲಿಗೆ ಬರಬೇಕು ಹೇಳಿ ನಾನು ಹೋಗ್ತೇನೆ. ಯಾವಾಗಲೂ ನಿಮ್ಮ ಅಭಿವೃದ್ಧಿ ಕೆಲಸ ಈ ಕ್ಷೇತ್ರಕ್ಕೆ ಇರಲಿ, ನಿಮ್ಮಲ್ಲೆಲ್ಲ ದಯಮಾಡಿ ಬಹಳ ಉತ್ಸಾಹದಿಂದ ಈ ಸಮಿತಿಯನ್ನು ಮಾಡಿದ್ದೀರಾ. ತೋರಿಕೆಯೇ ನಾನು ಹೇಳ್ತಾ ಇದ್ದೇನೆ, ಮೊದಲಿನ ಸಮಿತಿಗಿಂತ ಇದು ಬಹಳ ಗಟ್ಟಿಯಾಗಿದೆ, ಬಹಳ ಗಟ್ಟಿಯಾಗಿದೆ ಅಂತ ಹೇಳಿ ಮಧ್ಯದಲ್ಲಿ ಕೈಬಿಟ್ಟಿದ್ದು. ರಾಮಣ್ಣನ ಗಾದೆ ಗೊತ್ತುಂಟಲ್ಲ, ಒಂದು ಮಗು ಬಾಲಿಕೆಯಲ್ಲಿದ್ದಾಗ ಯಾರೋ ಒಂದು ಮಗಪ್ಪನನ್ನು ದೂಡಿ ಮಗುವನ್ನು ಎತ್ತಿದ ಗಾದೆ ನಿಮಗೆ ಗೊತ್ತು. ದಯಮಾಡಿ
ಹಾಗೆ ಮಾಡಿ ಹೇಳಿ ಅವರು 5 ವರ್ಷ ಅವರ ಹಿಂದೆ ನಿಂತು ಕೆಲಸ ಮಾಡಿ ನಿಮಗೆ ಬೇರೆ ಕೆಲಸ ಮಾಡಬೇಕು. ನಮ್ಮ ಪ್ರತಿಯೊಂದು ಮನೆಯ ಆ ಬಂತಿಗೆಯನ್ನು ಹೊಸರು ಮಾಡಿ ಕ್ಷೇತ್ರಕ್ಕೆ ಕೊಡ್ತೀವಿ. ಈ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅದುವೇ ಸಾಕು, ಮತ್ತೇನು ತೊಂದರೆ ಇಲ್ಲ. ಅದನ್ನು ಮಾಡುವಂತ ಕೆಲಸ ಮಾಡಿ ನಾವು ಅದಕ್ಕೆ ಈ ಸಲ ಸಮಾಜದ ನಮ್ಮ ಅಧ್ಯಕ್ಷರು ಮತ್ತು ಮುಕ್ತೇಶ್ವರ
ಇಷ್ಟು ದೇವಸ್ಥಾನ ಇಷ್ಟು ದೊಡ್ಡ ಸ್ಥಾನ ಬೆಳೆಸಿದ್ದಾರೆ, ಅದನ್ನು ಅವರ ಮಾರ್ಗದರ್ಶನತೆ ಅವರು ಹೇಗೆ ಹೇಳಿದ್ರೆ ಅವರ ಮಾರ್ಗದರ್ಶನತೆ ನಾವು ನಡೆದುಕೊಳ್ಳಿ ಅಂತ ನಿಮ್ಮ ಹತ್ರ ನಾನು ಕಳಕಳಿಯ ಹೇಳಿಕೊಡ್ತೇನೆ. ಇನ್ನೊಂದು, ನಮ್ಮ ದೇವಸ್ಥಾನವನ್ನು ಎಲ್ಲರೂ ಸೇರಿ ಒಂದು ಒಳ್ಳೆಯ ರೀತಿ ಇದರಲ್ಲಿ ಕೆಲಸ ಮಾಡಬೇಕಂತ ನಮ್ಮ ಅಧ್ಯಕ್ಷರಾದ ಹೇಳ್ತಾ ಅದೇ ಮಾತು ನಾವು ಉದ್ದೇಶ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತು ಎಲ್ಲ ಪದಗಳನ್ನು ಶುಭಾಶಯ ಕೊಡ್ತಾ ಮುಕ್ತೇಶ್ವರಾದ ಸುರೇಶ್ಗೆ ನಾನು ಅಭಿನಂದಿಸ್ತಾ ಎಲ್ಲರಿಗೂ ನಾನು ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ಚಾವಡಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಸಭಾಂಗಣದಲ್ಲಿ ರವಿವಾರ ಯುವ ವಾಹಿನಿ 34ನೆಯ ನೂತನ ಘಟಕದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೆಳ್ತಂಗಡಿಯ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಸಂಪತ್ ಸುವರ್ಣ ಮಾತನಾಡಿ, ಯಾವುದೇ ಸಂಘಟನೆಯ ಸಮಾಜಮುಖಿ ಚಟುವಟಿಕೆ ಸಮಾಜವನ್ನು ಬಲಿಷ್ಠಗೊಳಿಸುವುದು ಮತ್ತು ಸಮಾಜ ಬಾಂಧವರಿಗೆ ಸ್ಪಂದಿಸುವುದರಿಂದ ಪ್ರತಿಭೆಗಳು ಬೆಳೆಯುತ್ತದೆ ಎಂದರು. ಯುವ ವಾಹಿನಿ ಪಂಡ ದಾದಾಂದ್ರೆ ಪಂಪುನ ಮುಲ್ಪದ ಅಚ್ಚು ಕಟ್ಟುತನ ಮುಲ್ಪದ ಶಿಸ್ತುಲೇನೆ ಈಗಲೂ ತೂತರಂದು ಬಂದ್ರೆ ಅತ್ಯಂತ ಹೆಮ್ಮೆ ಅಪ್ಪಡು. ಬೊಲ್ದಂಗಿ ಕಪ್ಪು ಪ್ಯಾಂಟ್ ಐಕೊಂಜಿ ಮಂಜುಲ್ದ ಶಾಲೆ ಐಕೊಂಜಿ ಆ ಟ್ಯಾಗ್ ಆ ಪಂಜುನಕ್ಲೇನ ಪಚ್ಚದ ಸೀರೆ ಒಂದು ಮಾತ ಸಂಭ್ರಮಿಸೋಡುಂದಾಣ ತನ್ನಾತೆಗೆ ಆ ಯುವ ವಾಹಿನಿ ಬಂದ್ಬಿಡು ನಮ್ಮೂಲ ಆವಾಹನ ಅಪ್ಪಡು. ಈ ಬದಲಾವಣೆ ಒಂಜಿ ಪರಿವರ್ತನೆ ಅಂದ್ಬಂಡು ಉಂದೂಂದಿ ಅನುಭವಿಸದೆ ಪಿದಾಯ್ಡು ಉಲೈ ನೂರ್ನಗನೆ ಆ ಜೋಡುಲೆನ ಸಾಲನ ದೀತನ ಪೊರ್ಲು ತುನಗನೆ ಗೊತ್ತಾಗ್ಬಿಡು ಯುವ ಆಯಿನಿ ಪಂಡದಾದ ಅನ್ಪಂಡದೆ ಏನ ಹೆಚ್ಚ ಬಿಲ್ಲೋ ಸಂಘಲಿಗೆ ಅನ್ನ ಪೂಪುಜಿ ಪಾತ್ರನೆಲ್ಲ ಬರೀ ಕಮ್ಮಿ ಯುವ ವಾಹಿನಿದ ಕಾರ್ಯಕ್ರಮಗಳೇನ ಲೆಪ್ಪುನಾಗ ನಾನು ಏಪೋಲ ತಪ್ಪ ಎಡ್ದವರ ಬೆಳ್ತಂಗಡಿ ಹಿಡಿದಿದ್ದೆ ಬತ್ತದೆ ದಾಯಿ ತಪ್ಪಬ್ಜಿಂದ ಕೆಂಡ ಬದುಕಡು ಉಂಜಿ ಶಿಸ್ತುನು ಕಲ್ಪಾಯನ ಸಂಸ್ಥೆ ಉಂದು ಕೆಂಡ ಯುವ ವಾಹಿನಿ ಅನ್ಪಂಡದು ಎದೆ ಮುಟ್ಟದು ಬಂತೆ
ಯುವ ಉತ್ಪ್ರೇಕ್ಷಕಲು ಬನ್ಪನತ್ತೆ ವ ಮುಖಸ್ತುತಿಗಳು ಬನ್ಪನತ್ತೆ ಬದುಕಡೊಂಜಿ ನಮಗೆ ಆತ್ಮವಿಶ್ವಾಸ ಬೋಡುಂದಾಂಡ ಯುವವಾಯಿ ಹಿಂಗೆ ಸೇರಲಿ ಬದುಕಡೊನಿಕ್ಲಗಂಜಿ ಆತ್ಮಧೈರ್ಯ ಬೋಡುಂದಾಂಡ ಯುವವಾಹಿನಿಗೆ ಸೇರಲಿ ಬದುಕಡೊಂಜಿ ನಿಕ್ಲಗೆ ಆತ್ಮವಿಮರ್ಶೆ ನಿಕ್ಲೇ ತೀರಿಯೋಡಂದ ಯುವವಾಹಿನಿಗೆ ಸೇರಲಿ ಬೇತೆ ಬೇತೆ ಮಗ್ಗಿಲಿಡೆ ನಿಕ್ಲೇನೆ ತಿದ್ದು ನಂಚಿತ್ತ ಕೆಲಸ ನಿಕ್ಲೇನ ಹೊಸ ಪರಿವರ್ತನೆ ಮಲ್ಪನ ಕೆಲಸ ನಿಕ್ಲೇನ ಜೀವನದ ರಹದಾರಿನೇ ನಿರ್ಮಿಸಾಪನಂಚಿತ್ತ ಕೆಲಸ ನಿಕ್ಲೇನ ಜೀವನದ ಅಕೇರಿದ ಒಂಜಿ ಗುರಿ ತಲುಪನಂಚಿತ್ತ ಕೆಲಸನೇ ಪಂಡಿತ ಕೊರ್ಪನಂಚಿತ್ತ ಒಂಜಿ ಪಾಠಶಾಲೆ ಒಂದ್ಕೇಂಡ ಯುವವಾಹಿನಿ ಅನ್ಪಣ್ಣದು ಅತ್ಯಂತ ಹೆಮ್ಮೆಡೆ ಅನ್ಪನ್ಪೆ. ಕಾರ್ಯಕ್ರಮದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ನಿರ್ದೇಶಕ ಕೆಟಿ ಸುವರ್ಣ ಯುವ ಸಿಂಚನ ಸಂಚಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಏನು ಬ್ರಹ್ಮಸಿರದ ಅಧ್ಯಕ್ಷ ಆದಿತ್ತಲ್ಲ ಎಂಗಲ್ಲ ವರ್ಷದ ರಡ್ಡ ಕಾರ್ಯಕ್ರಮ ದತ್ತು ಸ್ವೀಕಾರ ಮಾಡಿದ್ದು ಜೋಕ್ಲೆಗೆ ಸಹಾಯ ಮಲ್ಪನಾವಾಡು ಕೋಟಿ ಚೆನ್ನೈ ಕ್ರೀಡಾಕೂಟ ಮಾಡ್ತಂದಲ್ಲ ಅಂಜಿನ ಅಖಿಲ ಭಾರತ ಬಿಲ್ಲವ ಸಂಘದ ಉಪಾಧ್ಯಕ್ಷ ಆದಲ್ಲೆ ಐಟ್ಲ ಕೆಲ ಮಸ್ತ್ ಕಾರ್ಯಕ್ರಮ ಭಾಗವಹಿಸಿದ್ದೆ. ನಮ್ಮ ಮಲ್ಪೋಡಾಯಿ ನಾವು ನಮ್ಮ ಸಮಾಜವು ಮುಟ್ಟು ನಂಜಿನ ಕಾರ್ಯಕ್ರಮ ಮುಟ್ಟು ಪಂಡ ಆಗಲೇ ನಮ್ಮ ಜಾತಿದ ನಮ್ಮ ಸಮಾಜದ ಭಾವನೆದ ಅಯ್ನ ಅರ್ಥ ಆಪ್ಲೇಕ ನಮ್ಮ ಒಂದು ಕಾರ್ಯಕ್ರಮ ಮಲ್ಪಣೆ ಆಗಲಿಗೆ ನಮ್ಮ ದಾದರನ್ನ ಹೆಲ್ಪ್ ಮಾಡ್ಬಿಡಪ್ಪ ಆಗಲಿಗೆ ಮನವರಿಕೆ ಮಾಡ್ಬೋದು ಇತ್ತ ನಮ್ಮ ಆಗಲಿಗೆ ನಮ್ಮ ಸಮಾಜದ ರವೀಂದ್ರ ಬಂಗೇರು ಸುಮಾರು ಪಂಡೇರು ನಮ್ಮ ಸಮಾಜದ ಆ ಏನು ನಮ್ಮ ಜಾತಿದೆಯ ನಮ್ಮ ಸಮಾಜದಯ ಬಾಕಿ ಜಾತಿರು ಪಣ್ಪೇರು. ಉದಾಹರಣೆಗೆ ಯಾನ ಹಿಂದುಳಿದ ಆಯೋಗದ ಡೈರೆಕ್ಟರ್ ಆದ ಇಪ್ಪನಾಗ ಇಡೀ ಮೂಜಿ ವರ್ಷದ ಇಡೀ ರಾಜ್ಯ ತಿರುಗಿದೆ ಸಮಾಜದ ಕಲೇ ಪ್ರತಿ ಜಾತಿಗೂ ಎಂಗ್ಲು ಸಂಪರ್ಕ ಮಾಡ್ತದ ಒಂಜಿ ನೂತ ರಡ್ಡು ಜಾತಿ ಉಂಡು ಅಯ್ನ ಸಬ್ಬು ಜಾತಿನ ಸಾವಿರದ ಮಿತ್ತು ಬೋಪುಂಡು ಆಂಡ ತಿರುಗಿನಾಗ ಪ್ರತಿ ಸಮಾಜದ ಕಲ ಪಣ್ಪಣ್ಣದ ಬಂಡ ಯಾನ ತಾಲೂಕು ಅಧ್ಯಕ್ಷ ಯಾನ ಜಿಲ್ಲಾ ಅಧ್ಯಕ್ಷೆ ಯಾನ ರಾಜ್ಯ ಅಧ್ಯಕ್ಷೆ ಅದಲ್ಲೇ ಸರ್ ಯಾನ ಇಂಜಿನ್ಚ ಅದೊಳ್ಳೆ ಯಾನ ಗ್ರಾಮದ ಅಧ್ಯಕ್ಷ ಅದೊಳ್ಳೆ ಅಂತ ಪಣ್ಪೇರು ಅವು ಐಟಿನ ಪ್ರತಿ ಸಮಾಜ ಅಲ್ಲ ಆಂಡ ಒಂಜಿ ಬೇಜಾರದ ವಿಷಯ ಬಂಡ ನಮ್ಮ ಸಮಾಜದಕ್ಕೆ ಯಾನ್ ಗ್ರಾಮಚೋಟದ ಅಧ್ಯಕ್ಷೆ ಯಾನ್ ಕೊಳ್ಳೇದ ಅಧ್ಯಕ್ಷೆ ಯಾನ್ ಬ್ರಹ್ಮಸಿರಿದ ಅಧ್ಯಕ್ಷೆ ಯಾನ್ ಅಖಿಲ ಭಾರತ ಅಧ್ಯಕ್ಷೆ ಯಾನ್ ಬೊಕ್ಕೊಂಜಿ ಅಧ್ಯಕ್ಷ ಬಂಡ್ಪಣೆ ಅವು ನಮ್ಮ ನಮ್ಮಡ ಸಂಘಟನೆ ಪೂರ್ತಿ ಒಂದು ಕೇಂದ್ರ ಬಿಂದು ಇಜ್ಜಿನ ಪಣ್ಯರಿ ಯಾನ್ ಬೇಜಾ. ಯುವವಾಹಿನಿಯ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಹರೀಶ್ ಪೂಜಾರಿ ಅಧ್ಯಕ್ಷೀಯ ಮಾತುಗಳನ್ನಾಡಿದ್ರು. ಈ ಘಟಕಾವಡಂಡ ಯುವವಾಹಿನಿ ಷಡ್ ಕೊಲ್ಯ ಘಟಕದ ಸಹಕಾರ ಕೊಲ್ಯ ಘಟಕದ ಅಧ್ಯಕ್ಷರು ಲತೀಶ್ ಸಂಕೊಲಿಗೆ ಅಂಚರಿ ಎಂಕಲ ಅರ್ನ ಸಮಿತಿ ಅಂಚರಿ ಕೇಂದ್ರ ಸಮಿತಿ ಈ ವರ್ಷ ಎಂಗ್ಲ ನೇಮಕಾಯಿ ನಂಚಿನ ಸುಂದರ ಸುವರ್ಣರು ಅರ್ನ ಮುತಾಲಿಕಡು ಮೂಲು ಮಸ್ತ್ ಸಭೆ ನಡತದ ಯುವವಾಹಿನಿ ಸಂಸ್ಥೆ ಉವೇ ಒಂಜಿ ಘಟಕ ಉದ್ಘಾಟನೆ ಮನಪುಂಡ ಅತ್ಯಂತ ಆತ್ಮಾವಲೋಕನ ಮಂತದ ಐಟೊಂಜಾತ್ ಕ್ವಾಲಿಟಿ ಸದಸ್ಯರನ್ನು ಪೆಜ್ಜಿದ ಇನಿ ನಮ್ಮ ಸಂಸ್ಥೆಯ ಸದಸ್ಯರಾದ ಸೇರ್ಸವಂದಿಲ್ಲ ಬಂದುಲೆ ನಿಕ್ಲೆ ಗೊತ್ತಿತ್ತು ಲೆಕ್ಕನೆ ಯುವವಾಹಿನಿ ಸಂಸ್ಥೆಗೆ 30 ಆಜನೇ ವರ್ಷಡು ಇನಿ 34 ಒಂಜಿ ಎಂಗಲ ಕುಟುಂಬ ಸೇರ್ಪಡೆ ಆತಲಿ ಸಕ್ರಿಯವಾದ 3,000 ಸದಸ್ಯರು ಯುವವಾಹಿನಿ ಅಧಿಕೃತವಾದ ಸೇವೆ ಮಂತದಿತ್ತಲ್ಲ ಒಂಜಿ 10,000 ಮಿತ್ತ ಸದಸ್ಯರು ಎಂಗಲ ಒಡನಾಟಿಯಾದ ಉಳ್ಳೇರು ಈ ವರ್ಷ ವಿಶೇಷವಾದ ಸುಮಾರು 1,000 ಸದಸ್ಯರು ಯುವವಾಹಿನಿ ಸಂಸ್ಥೆಗೆ ಯುವಜನತೆ ಸೇರೊಂದುಂಡು ಒಂದು ಪಂಡ್ರ ಭಾರಿ ಸಂತೋಷ ಒಂದುಂಡು ಇನಿ ನಿಕ್ಲೆಗೊಂಜಿ ಐಡಿನ ಎಂಗಲು ಕೊಡ್ತ ಮುಖ್ಯವಾದ ಇನಿ ಮಾತ 80 ಸದಸ್ಯರುಗಳ ಇನಿ ಯುವವಾಹಿನಿಯಿಂದ ಐಡಿನ ಕೊಡ್ತ ಸಂಪರ್ಕ ಇನ್ .com ಎಂಗಲ ಆ ಐಡಿನ ಭಾರಿ ಒಂಜಿ ಸಂಘಟನೆ ಕೊರ್ಪನಂಚಿನ ಐಡಿ ನಿಕ್ಲೆ ಭಾರಿ ಪ್ರತಿಷ್ಠವಾದ ಉಂಡು ದಯಪಂಡ ಆ ಐಡಿ ನಿಕ್ಲ ಒಂಜಿ ಮೊಬೈಲ್ ನಂಬರ್ ಎಂಗಲು ಒತ್ತುಂಡ ನಿಕ್ಲ ಪೂರ ಇಸ್ಟ್ರಿ ಯುವವಾಹಿನಿ ಸಂಸ್ಥೆಗೆ ಗೊತ್ತಾಪುಂಡು ಎಂಕಲ್ಲ ಒವೇ ಒಂಜಿ ಕರ್ನಾಟಕ ರಾಜ್ಯಡು ಒವೇ ಒಂಜಿ ಸೇವಾ ಚಟುವಟಿಕೆ ಬಂದದಿತ್ತಲ್ಲ ಆ ಐಡಿದ ಒಂಜಿ ಸಂಖ್ಯೆಡ್ ಸಂಪರ್ಕ ಇನ್ .com ಒಂದು ಯುವಂಡು ಒಂದುಂಡು ಪೂರ ಸದಸ್ಯರನ್ನ ಮಾಹಿತಿ ಎಂಗ್ಲೈ ತಿಕ್ಕೊಂಡು ಅಂತ ಅದು ಭಾರಿ ಅಮೂಲ್ಯವಾದ ನಿಕ್ಲ ಬೇತ ಬೇತೆ ಯುವವಾಹಿನಿದ ಒವೇ ಒಂಜಿ ಘಟಕದ ಕಾರ್ಯಕ್ರಮ ಅನ್ನಗ ನಿಕ್ಲ ಐಡಿನ ಧರಿಸ ಒಂದು ಪೋದು ಕಾರ್ಯಕ್ರಮ ಭಾಗವಹಿಸುವಳಿಂದ ವಿನಂತಿ ಮತ್ತೊಂದು. ಕಾರ್ಯಕ್ರಮದಲ್ಲಿ ಖ್ಯಾತ ಕ್ರೀಡಾಪಟು ಪ್ರತಿಭಾವಂತ ವಿದ್ಯಾರ್ಥಿನಿ ಜಿಗ್ತ ಯುವವಾಹಿನಿ ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಸುಂದರ ಸುವರ್ಣ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು.
ಮಂಗಳೂರು ವಿವಿ ಉಪನ್ಯಾಸಕ ಡಾಕ್ಟರ್ ಭೋಜಪೂಜಾರಿ, ಬೆಂಗಳೂರಿನ ಉಪನ್ಯಾಸಕಿ ಡಾಕ್ಟರ್ ವಿನುತಾ ಸಾಲಿಯಾನ್, ಜಗದೀಶ್ ಚಂದ್ರ ಡಿಕೆ, ಕೊಲ್ಲಿ ಘಟಕಾಧ್ಯಕ್ಷರಾದ ಲತೀಶ್ ಸಂಕೋಳಿಗೆ ಉಪಸ್ಥಿತರಿದ್ದರು. ಯುವಾಹಿನಿಯ ನೂತನ 34ನೇ ಗ್ರಾಮ ಚಾವಡಿ ಘಟಕದ ಅಧ್ಯಕ್ಷರಾದ ಹರೀಶ್ ಪೂಜಾರಿ ಕೊಣಾಜೆ ಪ್ರಾರಂಭದಲ್ಲಿ ಸ್ವಾಗತಿಸಿದರು. ಸುರೇಖಾ ಎಚ್ ಪೂಜಾರಿ ಸನ್ಮಾನಿತರ ಪರಿಚಯ ಮಾಡಿದರು. ಗ್ರಾಮ ಚಾವಡಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಅಧ್ಯಕ್ಷರಾದ ರವೀಂದ್ರ ಬಂಗೇರ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ದರು. ದಯಾನಂದ ಹಾಗೂ ರಶ್ಮಿ ಸನಿಲ್ ನಿರೂಪಿಸಿದರು. ನಿಯೋಜಿತ ಕಾರ್ಯದರ್ಶಿ ಅಜಿತ್ ಪೂಜಾರಿ ವಂದನಾರ್ಪಣೆ ಕೈತರ. ಮಂಗಳೂರಿನ ಪ್ರಣವ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ 8ನೇ ಶಾಖೆಯನ್ನು ಕುಶಾಲನಗರದಲ್ಲಿ ಉದ್ಘಾಟಿಸಲಾಗಿದೆ. ಒಡಿಯೂರು ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಉದ್ಘಾಟನೆ ನೆರವೇರಿಸಿದರು. ಪ್ರಣವ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಜಿಆರ್ ಪ್ರಸಾದ್ ಅವರು ಸ್ವಾಗತಿಸಿ ಪ್ರಣವ ಸಂಸ್ಥೆಯ ಬೆಳವಣಿಗೆಯ ಬಗ್ಗೆ ಮಾಹಿತಿ ನೀಡಿದರು. ಗುರುಭ್ಯೋ ನಮಃ. ಪ್ರಪ್ರಥಮವಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ನಾವು ತುಂಬಾ ಆಭಾರಿಯಾಗಿದ್ದೇವೆ. ನಮ್ಮ ಯಾವುದೇ ಶಾಖೆ ಉದ್ಘಾಟನೆ ಆದಾಗ ಅವರ ನಮ್ಮ ಒಂದು ಬೇಡಿಕೆಗೆ ಪರವಾಗಿ ಅವರು ಯಾವತ್ತೂ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಹಾರೈಸಿದ್ದಾರೆ. ಏನಾದರೂ ಪ್ರಾಣವಾಗ ಈ ಥರ ಬೆಳವಣಿಗೆ ಬರಲಿಕ್ಕಿದ್ರೆ ಅದಕ್ಕೆ ನಮ್ಮ ಸ್ವಾಮೀಜಿ ಆಶೀರ್ವಾದೇ ಕಾರಣ ಅಂತ ನಾನು ಪುನರುಚ್ಚಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಬೇಡಿಕೆ ಮೇರೆಗೆ ನಮ್ಮ ಆಗಮಿಸಿದ ಪೂಜ್ಯ ಸ್ವಾಮೀಜಿಯವರನ್ನು ನಾನು ಪ್ರಣವ ಸೌಹಾರ್ದ ಹಾಗೂ ಸ್ಥಳೀಯ ಎಲ್ಲ ಸ್ಥಳೀಯರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಪೂಜ್ಯ ಸ್ವಾಮೀಜಿಯವರು ನಮ್ಮ ಎಲ್ಲ ಶಾಖೆಯ ಉದ್ಘಾಟನೆ ಮಾಡಿದರು. ಅವರು ನಮ್ಮ ಹೆಡ್ ಆಫೀಸ್ ಉದ್ಘಾಟನೆ ಮಾಡಿದರು. ಅವರು ಸ್ವಾಮೀಜಿಯವರು ನಾನು ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಸಹಕಾರಿ ತತ್ವದಡಿ ಕೆಲಸ ನಿರ್ವಹಿಸುವಾಗ ಸಾಮಾಜಿಕ ಬದ್ಧತೆಯನ್ನು ಗಣನೆಗೆ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಎಂದು ಈ ಸಂದರ್ಭ ಒಡಿಯೂರು ಶ್ರೀಗಳು ಸೂಚನೆ ನೀಡಿ ಆಶೀರ್ವಚನವಿತ್ತರು. ಸೌಹಾರ್ದ ಸಹಕಾರಿ ಅನ್ನುವಂಥದ್ದು ಬದುಕಿನ ತತ್ವಗಳು. ಸೌಹಾರ್ದತೆ ಬದುಕಲ್ಲಿ ಎಷ್ಟು ಬೇಕು ನಮಗೆ ಒಮ್ಮೆ ಅವಲೋಕಿಸಬಹುದು. ನಾವು ಸಹಕಾರಿ ಅನ್ನುವಂಥದ್ದು ತುಂಬ ಶ್ರೇಷ್ಠವಾಗಿರುವಂಥ ಒಂದು ತತ್ವ, ಅದು ಬದುಕಿನ ತತ್ವ ಅಂತ. ಒಂದು ಮಗು ತಾಯಿಯನ್ನೊಮ್ಮೆ ನೋಡಿ, ನೀವು ತಾಯಿಯ ಕೈ ಹೇಗಿರ್ತದೆ, ಮಗುವಿನ ಕೈ ಹೇಗೆ ಬರ್ತದೆ ಮುಂದೆ ಅಂತ ನೋಡಿ. ಒಂದು ರೀತಿಯಲ್ಲಿ ಸಹಕಾರಿ ತತ್ವದ್ದು ಅಲ್ಲಿ ಅನುಷ್ಠಾನಗೊಳ್ಳಿಕ್ಕೆ ಆರಂಭದಿಂದಲೇ ಮೂಲದಿಂದಲೇ ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ವಿಶೇಷವಾಗಿ ನಾವು ಹರಿಯುವಂಥ ನದಿಯನ್ನು ನೋಡಬಹುದು. ನದಿ ಹೇಗಿರ್ತದೆ ಅಂತ ನೋಡಿಕೊಳ್ಳಿ. ಅಥವಾ ಹಣ್ಣು ಹಂಪಲು ತುಂಬಿರುವಂಥ ಒಂದು ಮರವನ್ನು ನೋಡಿ, ಅದು ಹೇಗೆ ನೆರಳು ಕೊಡ್ತದೆ, ನದಿ ಹೇಗೆ ನಮಗೆ ಅನುಕೂಲ ಮಾಡಿಕೊಡ್ತದೆ. ಆ ನೀರನ್ನು ಅದೇ ಕುಡಿಯುವುದಿಲ್ಲ, ಮರ ಹಣ್ಣನ್ನು ಅದೇ ತಿನ್ನುವುದಿಲ್ಲ. ಇವತ್ತೊಂದು ಸಂಕಲ್ಪ ಮಾಡಿದ್ದಾರೆ, ಗಿಡ ಎಲ್ಲರಿಗೂ ಕೊಡ್ತೇವೆ ಅಂತ ಹೇಳಿಕೊಂಡು. ಒಳ್ಳೆಯ ವಿಚಾರ ಅಂತ ನಾವು ತಿಳ್ಕೊಳ್ಬೇಕು. ಇವತ್ತು ಈ ಒಂದು ಸಂಸ್ಥೆಗಳು ಏನು ಮಾಡುತ್ತವೆ, ಒಂದಷ್ಟು ವಾಣಿಜ್ಯ ಅನ್ನುವಂಥ ಒಂದು ಶಬ್ದ ಇದೆ. ವಾಣಿಜ್ಯ ಅನ್ನುವಾಗ ನಾವು ಅದರಲ್ಲಿ ಕೊಡುಕೊಳ್ಳುವಿಕೆಯಲ್ಲಿ ಯಾವುದನ್ನು ಕಾಪಾಡಿಕೊಳ್ಳಬೇಕು. ಈ ಒಂದು ಸಹಕಾರಿ ಸಂಘಗಳು ಶ್ರೇಯಸ್ಸಿನತ್ತ ಸಾಗಬೇಕಾದರೆ ಅಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗ್ತದೆ. ಒಂದಷ್ಟು ಜನರಿಗೆ ಕೊಡುಕೊಳ್ಳುವಿಕೆಯಲ್ಲಿ ಪಾರದರ್ಶಕತೆಯನ್ನು ಕೂಡ ಕಾಪಾಡಿಕೊಳ್ಳಬೇಕಾಗ್ತದೆ. ಅದು ಇದ್ದಾಗ ಜನರು ಅದನ್ನು ಬಳಸಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಇದರ ಆಸ್ತಿ ಯಾವುದು ಅಂತ ಹೇಳಿದರೆ ಗ್ರಾಹಕರೇ ಇದಕ್ಕೆ ಆಸ್ತಿಯಾಗಿರ್ತಾರೆ. ಈ ಠೇವಣಿ ಅನ್ನುವಾಗ ಠೇವಣಿಗೆ ಇನ್ನೊಂದು ಹೆಸರು ನಗು ಅಂತ ನಾವು ಹೇಳುವ. ಠೇವಣಿ ಇಡೋದು ಅಂದರೆ ನಗು. ಠೇವಣಿ ಇಟ್ಟವರು ಒಂದಷ್ಟು ಬಡ್ಡಿಯನ್ನು ಇಟ್ಕೊಂಡು ಹೋಗ್ತಾರೆ, ಖುಷಿ ಖುಷಿಯಾಗಿರ್ತಾರೆ ನೋಡಿ ನೀವು. ಸ್ವಲ್ಪ ನಗು ಅವರ ಮುಖದಲ್ಲಿ ಇರ್ತದೆ. ಆದರೆ ಸಾಲ ಪಡ್ಕೊಂಡ ಮೇಲೆ ಅವನ ಮುಖವನ್ನು ನೋಡಬೇಕು ಹೀಗಿರ್ತದೆ ಅಂತ. ಸಾಲವನ್ನು ಪಡೆಯುವುದಕ್ಕೆ ಬರುವಾಗ ಹಾಲು ಹಣ್ಣು ಉಂಬಂತೆ, ಸಾಲಿಗನು ಮತ್ತೆ ಅದನ್ನು ಕಟ್ಟಬೇಕಲ್ವಾ. ಕಟ್ಟುವಾಗ ಹಿಂಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಎಲ್ಲ ಕಡೆ ನಾವು ಸ್ವಲ್ಪ ಅವಲೋಕಿಸಿ ನೋಡಿಬೋದು. ಇದೆಲ್ಲ ಅನುಭವದ ಒಂದು ಏಳು ಸಾಕಲಿಗೆ ಗೊತ್ತಿರಬಹುದು ಕೆಲವರಿಗೆಲ್ಲ. ಆದರೆ ಇಲ್ಲಿ ಹೆಸರು ಕುಶಾಲನಗರ ಅಂತ ಇದೆ. ಇಲ್ಲೊಂದು ಕೌಶಲ್ಯ ಇದೆ. ಇಲ್ಲಿ ಜನರನ್ನು ನೋಡುವಾಗ ನಮ್ಮಲ್ಲಿ ಒಂದು ರೀತಿಯ ಒಂದು ಕೌಶಲ್ಯವನ್ನು ನೋಡಿಕೊಳ್ಳಿಕ್ಕೆ, ಅದಕ್ಕೆ ಸ್ಕಿಲ್ ಅಂತ ಹೇಳುವ, ಅದು ನಾವಿಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ. ಈ ಒಂದು ಬೆಳವಣಿಗೆಗೆ ಒಂದು ಮುಕುಟಪ್ರಾಯವಾಗಿ ಈ ಪ್ರಣವ ಸಂಸ್ಥೆ ಕಾಲಿಟ್ಟಿದೆ. ಪ್ರೋತ್ಸಾಹ ಮಾಡುವವರು ಇಲ್ಲಿಯ ಗ್ರಾಹಕರು, ಅದನ್ನು ಬೆಳೆಸುವಂಥ ಜವಾಬ್ದಾರಿ ಅವರಿಗಿದೆ. ಪ್ರಾಮಾಣಿಕ ಸೇವೆ ಕೊಡುವಂಥ ಒಂದು ಪ್ರಯತ್ನ ಈ ಸಂಸ್ಥೆಯಿಂದ ಮಾಡ್ತಾರೆ. ಸಾಮಾಜಿಕ ಕಾರ್ಯಕರ್ತರಾದ ಭಾರತೀಶ್ ಅವರು ದೇಶದ ಈಗಿನ ವ್ಯವಸ್ಥೆ ಮತ್ತು ನಮ್ಮ ಕರ್ತವ್ಯದ ಬಗ್ಗೆ ಮಾತನಾಡಿದರು. ಕೃತಿಯ ಅನಾವರಣವನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಗಳಿಗೆಯಲ್ಲಿ ಒಂದು ಕಾರ್ಯಕ್ರಮ ನಡೆಸಿದಿರಿ. ಅದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಂದು ದೇಶ ಅಂತೇಳಿದರೆ ಒಂದು ನಿರ್ದಿಷ್ಟವಾದ ಭೂಭಾಗ, ನಿರ್ದಿಷ್ಟವಾದ ಸಂಸ್ಕೃತಿ, ನಿರ್ದಿಷ್ಟವಾದ ಜನಸಂಖ್ಯೆ,
ಒಂದು ಚೌಕಟ್ಟಿನ ಒಳಗೆ ಇರತಕ್ಕಂಥ ವ್ಯವಸ್ಥೆಯನ್ನು ದೇಶ ಅಂತ ಕರೆಯುವಂಥದ್ದು ಸಹಜ. ಒಂದು ದೇಶ ಅಂತ ಅಂದ ನಂತರ ಆ ದೇಶದ ಬೆಳವಣಿಗೆ, ಆ ಬೆಳವಣಿಗೆ ಆದಂಥ ದೇಶ ಇಡೀ ಪ್ರಪಂಚಕ್ಕೆ ಮಾದರಿ ಆಗಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಸಕ್ತ ಸನ್ನಿವೇಶದ ಈ ಸಂದರ್ಭದಲ್ಲಿ, ಇಡೀ ಪ್ರಪಂಚ ತಾನು ಮುಂದು ಅಂತ ಹೇಳುವ ಈ ಸಂದರ್ಭ, ನಮ್ಮ ದೇಶ ಇವತ್ತು ಪ್ರಪಂಚದೊಟ್ಟಿಗೆ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಸಂಗತಿಗಳನ್ನು ನೋಡಿದಾಗ ಒಂದು ರೀತಿಯಲ್ಲಿ ಪ್ರಗತಿಯ ಹಾದಿಯಲ್ಲಿದೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಒಂದು ದೇಶ ಪ್ರಗತಿ ಆಗಬೇಕು ಅಂತೇಳಿದರೆ ಅಲ್ಲಿನ ಆರ್ಥಿಕ ಸಂಪನ್ಮೂಲಗಳು, ಪ್ರಾಕೃತಿಕ ಸಂಪನ್ಮೂಲಗಳು ಯಥೇಚ್ಛವಾಗಿ ಬೆಳಿಬೇಕು. ಪ್ರಾಕೃತಿಕ ಸಂಪನ್ಮೂಲ ನಮ್ಮ ಕೊಡುಗೆ ಅಲ್ಲ, ಮನುಷ್ಯರ ಕೊಡುಗೆ ಅಂತ ಅಲ್ಲ. ಧ್ವನಿ ಫೌಂಡೇಶನ್ನ ಅಧ್ಯಕ್ಷೆ ಶ್ವೇತಾ ಮಡಪ್ಪಾಡಿ ಅವರು ಆರ್ಥಿಕ ಸಂಸ್ಥೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಸಹಾಯಕ್ಕೆ ನಿಲ್ಲಬೇಕು ಎಂದರು. ಹೊಸ ರೀತಿಯ ಸ್ವಾವಲಂಬನೆಗೆ ಹೆಣ್ಣು ಮಕ್ಕಳು ತೆರೆದುಕೊಳ್ಳುವುದಕ್ಕೆ ಕೂಡ ನಿಮ್ಮ ಸಹಕಾರಿ ಸಂಘ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲಿ. ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದವರು ಸಾಲ ತಗೊಳ್ಳೋದು, ಸಾಲ ತೀರಿಸೋದು ಯಾವತ್ತಿಗೂ ಕೂಡ ಅದು ಸಾಧ್ಯತೆ ಇದೆ. ಆದರೆ ಬಡವರ ಬದುಕಿಗೆ ಒಂದು ಹೊಸ ದಾರಿಯಾಗಿ ನಿಮ್ಮ ಸಂಘ ಕೆಲಸ ಮಾಡಲಿ ಅನ್ನುವಂಥದ್ದು ನನ್ನ ಆಶಯ ಸರ್. ಎಲ್ಲೋ ನಾನು ಸದಾ ಯೋಚನೆ ಮಾಡುವಂಥದ್ದು ಕೂಡ ಪೌರ ಕಾರ್ಮಿಕರ ಬಗ್ಗೆ ಮತ್ತು ಸ್ಲಮ್ಗಳಲ್ಲಿ ಬದುಕುವ ಹೆಣ್ಣು ಮಕ್ಕಳ ಬಗ್ಗೆ. ಇವರ ಬದುಕು ಹಸನಾದರೆ ಬಹುಶಃ ಭಾರತದ ಬದುಕು ಕೂಡ ಹಸನಾಗುತ್ತೆ ಅನ್ನುವಂಥದ್ದು ನನ್ನ ಆಶಾವಾದ. ಹಾಗಾಗಿ ಆ ಥರದ ಏರಿಯಾಗಳ ಕಡೆಗೆ ನಿಮ್ಮ ಸಹಕಾರಿ ಸಂಘ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವ ಹಾಗಾಗಲಿ ಅನ್ನುವಂಥದ್ದು ನನ್ನ ಕನ್ಸರ್ನ್. ಬಹುಶಃ ಆ ನಿಟ್ಟಿನಲ್ಲಿ ನನ್ನಿಂದೇನು ಸಹಕಾರ ಕೊಡ್ಬೋದು, ನಾನು ಬಹುಶಃ ನಿಮ್ಮ ಜೊತೆಗೆ ನಿಂತು ಕೆಲಸ ಮಾಡ್ಬೋದು ಅಂತಲೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ನನ್ನ ಧ್ವನಿ ಫೌಂಡೇಶನ್ನಿಂದ ಒಂದಷ್ಟು ಸ್ವಸಹಾಯ ಸಂಘಗಳನ್ನು ಪೌರಕಾರ್ಮಿಕ ಕಾಲೋನಿಗಳಲ್ಲಿ ಶುರು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ. ಬಹುಶಃ ಮೈಸೂರಲ್ಲಿ ನಾವು ಜೊತೆ ಕೆಲಸ ಮಾಡ್ಬೋದು ಅನ್ನುವಂಥದ್ದನ್ನು ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಹಾಗಾಗಿ ಇದು ನನಗೆ ಸಂಬಂಧಪಡದ ಕ್ಷೇತ್ರ ಆದ್ರೂ ಬೇಕೋ ಬೇಡವೋ ಪ್ರಕೃತಿ ಸಂಬಂಧವನ್ನು ಕಲ್ಪಿಸ್ಕೊಡ್ತಾ ಇದೆ ಅನ್ನುವಂಥದ್ದು ಈ ಹೊತ್ತಿನ ಸಂತೋಷ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮೈಸೂರಿಂದ ಕರೆದಿದ್ದಕ್ಕೆ ಮತ್ತು ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಪ್ರೀತಿಯಿಂದ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅತಿಥಿಯಾಗಿದ್ದ ನಾಮ್ ಗೀಲ್ ಅವರು ಸಾಲ ನೀಡುವಾಗ ತೆಗೆದುಕೊಳ್ಳಬೇಕಾದ ಜಾಗೃತಿಯ ಬಗ್ಗೆ ವಿವರಿಸಿದ್ರು. ಟುಡೇ ಇಟ್ ಇಸ್ ಜಿಪೇ, ಫೋನ್ ಪೇ, ದೇರ್ ಆರ್ ಸೋ ಮೆನಿ ಈವನ್ ಕ್ಯೂ ಆರ್ ಬಾರ್ ಕೋಡ್ಸ್. ಸೊ ಇಟ್ಸ್ ಬ್ಯಾಂಕ್ಸ್ ಆರ್ ಟು ದ ನೆಕ್ಸ್ಟ್ ಲೆವೆಲ್ ವೇರ್ ವಿ ಆರ್ ಲ್ಯಾಕಿಂಗ್. ಇನ್ಫ್ಯಾಕ್ಟ್ ಐ ಥಿಂಕ್ ಬ್ಯಾಂಕ್ಸ್ ಆರ್ ಗೋಯಿಂಗ್ ಮಚ್ ಅಹೆಡ್. So regarding the loan and others, that really depends on the parents here or any other business when you come up. So be very careful when you take a loan. It's not that what you just get. Okay, I'll take 10 lakhs. How to repay is the first thing what you have to understand. So my sincere advice is meet charter accountants, meet some professional who are good in finance, ask them whether amount taking is good enough worth or not, because these are something which basic you have to understand. Because I have one of my friend, I would just like for a, it, he is a planter. ಮೈಸೂರು ಮಂಡ್ಯ ಕೊಡಗು ಜಿಲ್ಲೆಯ ಸೌಹಾರ್ದ ಒಕ್ಕೂಟ ಅಧ್ಯಕ್ಷರಾದ ನಾರಾಯಣ್ ರಾವ್ ಶುಭಾಶಂಸನೆಗೆ ಇದ್ದರು. ಪ್ರಣವದ ಆಡಳಿತ ಮಂಡಳಿಯ ನಿರ್ದೇಶಕರು, ಕುಶಾಲನಗರ ಶಾಖೆಯ ಸಲಹಾ ಸಮಿತಿ ಸದಸ್ಯರಾದ ನವೀನ್, ರಘು, ನಿಸಾರ್ ಅಹಮದ್, ಲೂಯಿಸ್ ರೋಡ್ರಿಗಸ್, ಸಂಗಮೇಶ್, ಅರ್ಚನಾ ಉಪಸ್ಥಿತರಿದ್ದರು. ಉಪಾಧ್ಯಕ್ಷ ಜಿ ಪ್ರಶಾಂತ್ ಪೈ ವಂದನಾರ್ಪಣೆ ಇತ್ತರು. ಬಾಲಕೃಷ್ಣ ಕಾರ್ಯಕ್ರಮ ನಿರೂಪಿಸಿದರು. ನಟರಾಜ ನೃತ್ಯ ನಿಕೇತನ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಜನಪದ ನೃತ್ಯ ವೈಭವ ಜರುಗಿತು. ಕಣಚೂರು ಪಬ್ಲಿಕ್ ಸ್ಕೂಲ್ನಲ್ಲಿರುವ ಸಭಾಂಗಣದಲ್ಲಿ ಶನಿವಾರ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನಡಿ ಕಾರ್ಯಾಚರಿಸುತ್ತಿರುವ ನಾಟಿಕಲ್ನ ಕಣಚೂರು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸಂಸ್ಥಾಪಕರ ದಿನಾಚರಣೆ ನಡೆಯಿತು. ಕರ್ನಾಟಕ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರನ್ನು ಈ ಸಂದರ್ಭ ಗೌರವಿಸಲಾಯಿತು. ಸಂಸ್ಥಾಪಕರಾದ ಕಣಚೂರು ಮೋನು ದಂಪತಿಗಳನ್ನು ಈ ವೇಳೆ ಗೌರವಿಸಲಾಯಿತು. ಆಕ್ಸೆಸಿಬಲ್ ಅಂಡ್ ಹ್ಯಾವ್ ಓಪನ್ ಡೋರ್ಸ್ ಆಫ್ ಅಪರ್ಚುನಿಟೀಸ್ ಫಾರ್ ಆಸ್ಪೈರಿಂಗ್ ಮೈಂಡ್ಸ್. ವಿ ಹ್ಯಾವ್ ಆಫನ್ ಹರ್ಡ್ ದಿಸ್ ಸೇಯಿಂಗ್, ಬಿಹೈಂಡ್ ಎವ್ರಿ ಸಕ್ಸೆಸ್ಫುಲ್ ಮ್ಯಾನ್ ದರ್ ಈಸ್ ಎ ಗುಡ್ ವುಮನ್. ದಿಸ್ ಎಕ್ಸ್ಪ್ರೆಷನ್ ಹೋಲ್ಡ್ಸ್ ಟ್ರೂ ಫಾರ್ ಡಾಕ್ಟರ್ ಹಾಜಿ ಯು ಕೆ ಮೋನು ಸರ್. ಹಿಸ್ ವೈಫ್ ಮಿಸಸ್ ಜೊಹರಾ ಮೋನು ಹ್ಯಾಸ್ ಎ ಬೀನ್ ಕಾನ್ಸ್ಟೆಂಟ್ ಸೋರ್ಸ್ ಆಫ್ ಸಪೋರ್ಟ್ ಟು ಹಿಮ್ ಇನ್ ಆಲ್ ಹಿಸ್ ಎಂಡೆವರ್ಸ್. We pray to Almighty for their good health. Thank you for the opportunity.
ಈ ವೇಳೆ ಮಾತನಾಡಿದ ಸ್ಪೀಕರ್ ಯುಟಿ ಖಾದರ್, ನಮ್ಮ ಸಮಾಜ ಮತ್ತು ದೇಶ ಬಲಿಷ್ಠವಾಗಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದರು. ನಮ್ಮ ಸಮಾಜ ಮತ್ತು ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಲಿಷ್ಠ ಆದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ. ಅಂಥ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಕಣಚೂರು ಮೋನಕನವರು, ಕುಟುಂಬಸ್ಥರು ಈ ಊರಿಗೆ ಒದಗಿಸಿ ಕೊಟ್ಟಿದ್ದಾರೆ. ಇದು ನಿಜವಾಗಿ ಒಂದು ದೇಶಪ್ರೇಮಿ, ಸಮಾಜ ಪ್ರೇಮಿ ಯಾರಂತ ಹೇಳಿದರೆ ಅದು ಕಣಚೂರು ಮೋನಕನಂತವರು ಈ ರೀತಿಯ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡ್ತಾರಲ್ಲ, ಇದು ನಿಜವಾದ ದೇಶಪ್ರೇಮಿಗಳಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಂಡು, ಇದು ನಮ್ಮ ಇಟ್ಸ್ ಅ ಬಿಗ್ ಕಾಂಟ್ರಿಬ್ಯೂಷನ್ ಟು ದಿ ಸೊಸೈಟಿ ಆನ್ ದಿಸ್ ನೇಷನ್. ಅದಕ್ಕಾಗಿ ನಾನು ಬಹುಶಃ ಅವರು ಏನೆಲ್ಲ ಇವತ್ತು ಉದ್ದೇಶದ ಇವತ್ತು ಪ್ರಾರಂಭ ಮಾಡಿದಾರ ಅದು ಒಂದು ಹಂತಕ್ಕೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ಬಂದು ನಿಂತಿದೆ. ಬಹುಶಃ ಇವತ್ತು 2001 ಜುಲೈ 13 ಇವತ್ತು ಪ್ರಾರಂಭವಾದ ಸಂಸ್ಥೆ ಸುಮಾರು 4,500 ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಶಿಕ್ಷಣ ಕೊಡುವಂಥ ಒಂದು ವಾರ್ಷಿಕ ವರ್ಷ. ಬಹಳಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ, ವಿದ್ಯಾರ್ಥಿ ಹೋಗಿದ್ದಾರೆ. ಅದೇ ಅಷ್ಟೇ ವಿದ್ಯಾರ್ಥಿ ವಿದ್ಯಾರ್ಥಿ ಇವತ್ತು ಶಿಕ್ಷಣ ಕೊಡುವ ಮೂಲಕ ಭವಿಷ್ಯದಲ್ಲಿ ಇನ್ನಷ್ಟು ದೊಡ್ಡ ಸ್ಥಾನಕ್ಕೆ ಬೇರೆ ಬೇರೆ ಕೋರ್ಸ್ಗಳನ್ನು ಪ್ರಾರಂಭ ಮಾಡೋ ಮೂಲಕ ಇನ್ನಷ್ಟು ಪ್ರಯೋಜನ ಸಮಾಜಕ್ಕೆ ಮತ್ತು ದೇಶಕ್ಕೆ ಒದಗಿಸಿಕೊಡೋದು ಅವಕಾಶ ಖಂಡಿತವಾಗ್ತದೆ. ಅಷ್ಟು ಮಾತ್ರ ಅಲ್ಲ, ನನಗೆ ವಿಶ್ವಾಸ ಇದೆ ಅವರೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ಮುಂದಿನ ದಿನಗಳಲ್ಲಿ ಇದು ಕಣಚೂರು ಯೂನಿವರ್ಸಿಟಿ ಆಗಿ ಪರಿವರ್ತನೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಬಂದ ಅತ್ಯಂತ ಒಂದು ಆಪ್ತ ವಿಶ್ವಾಸದಿಂದ ಹೇಳಲಿಕ್ಕೆ ನಾನು ಚಿಂತಿಸುವಂಥದ್ದು. ಅದಕ್ಕೆ ಅದೆಲ್ಲ ಯಶಸ್ವಿ ಆಗೋದು ಅವಕಾಶ ಆಗಲಿ. ನಾನು ಬಹುಶಃ ನಿಮ್ಮವರು ನಿಮ್ಮ ಹೆತ್ತಂಥ ತಂದೆ ತಾಯಿ ಹೆತ್ತವರನ್ನು ಅಭಿನಂದಿಸಲಿಕ್ಕೆ ಬಯಸೋದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ. ಯಾಕಂತ ಹೇಳಿದರೆ ನಿಮ್ಮನ್ನು ಅತ್ಯಂತ ಸುರಕ್ಷಿತ ಮತ್ತು ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮನ್ನು ಇವತ್ತು ಕೊಟ್ಟಿದ್ದಾರೆ. ಕಣಚೂರು ಕ್ಯಾಂಪಸ್ನಲ್ಲಿ ತಮ್ಮ ಶಿಕ್ಷಣ ಪಡೆದುಕೊಂಡು ಈ ಕ್ಯಾಂಪಸ್ನಿಂದ ನೀವು ಗೇಟಿನ ಹೊರಗೆ ನೀವು ಕಾಲಿಟ್ಟಂಥ ಸಂದರ್ಭದಲ್ಲಿ ನೀವು ನಿಮ್ಮ ತಂದೆ ತಾಯಂದ್ರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ನಿಮ್ಮ ತಂದೆ ತಾಯಂದ್ರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ದೇಶ ಸಂಪತ್ತಾಗಿ ಮಾಡಿಕೊಡ್ತ ಶಿಕ್ಷಣವನ್ನು ಇವೆಲ್ಲ ಶಿಕ್ಷಕ ಮತ್ತು ಫ್ಯಾಕಲ್ಟಿ ವರ್ಗದವರು ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಣಚೂರು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನ ಸಲಹಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಂ ಅಬ್ದುಲ್ ರೆಹಮಾನ್ ಮಾತನಾಡಿದರು. ಕಣಚೂರು ವೈದ್ಯಕೀಯ ಕಾಲೇಜು ಸಂಶೋಧನಾ ಕೇಂದ್ರ ನಿರ್ದೇಶಕ ಅಬ್ದುಲ್ ರೆಹಮಾನ್, ಟ್ರಸ್ಟಿಗಳಾದ ಉಮಯ್ಯ ಬಾನು, ಫರೀದಾ ನಜೀರ್, ಸಹದ ರೆಹಮಾನ್, ಕಣಚೂರು ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲ ಕ್ಯಾರನ್ ಡಿಸೋಜಾ, ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಮೌಲೀರ್ ಸುಲ್ತಾನ, ಅಲೈಡ್ ಹೆಲ್ತ್ ಸೈನ್ಸ್ನ ಪ್ರಾಂಶುಪಾಲರಾದ ಡಾಕ್ಟರ್ ಶಮೀಮಾ ಉಪಸ್ಥಿತರಿದ್ದರು. ಕಣಚೂರು ಇಸ್ಲಾಮಿಕ್ ಎಜುಕೇಷನ್ನ ಟ್ರಸ್ಟ್ನ ಅಧ್ಯಕ್ಷರಾದ ಯು ಕಣಚೂರು ಮೋನು ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅವ್ರನ್ನ ಕರ್ಕೊಂಡು ಹೋಗಿ ಅತಿ ಭದ್ರತೆಯಿಂದ ವಾಪಸ್ ಕರ್ಕೊಂಡು ಬರುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಮ್ಮ PUC ಮತ್ತು SLC ಪ್ರಿನ್ಸಿಪಾಲ್ಗಳು ಅದರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಖಂಡಿತವಾಗಿಯೂ ನಾನು ಅದನ್ನು ಕಳಿಸಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಬೆಂಗಳೂರಲ್ಲಿ ನಮಗೆ ಒಂದು ದಿವಸ ಅಥವಾ 2 ಉಳಿಕೊಳ್ಳುವುದಕ್ಕಾಗಿ ಅತ್ಯಂತ ಭದ್ರತೆ ಜಾಗವನ್ನು ಕೂಡ ನಮ್ಮ ಶಾಸಕರು, ಈ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ರಾಜ್ಯದ ಸ್ಪೀಕರ್ ಅವರು ಮಾಡ್ತಾರೆ ಅಂತೇಳುವ ಒಂದು ಭರವಸೆಯೊಂದಿಗೆ ನನ್ನ ಮನಸ್ಸಿನಲ್ಲಿ ಇತ್ತು. ನಮ್ಮ SLC ಮಕ್ಕಳನ್ನು ವಿದೇಶಕ್ಕೆ ಕಳಿಸುವ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಪ್ರಪಂಚ ಹೇಗಿದೆ ಅದನ್ನು ನೋಡಿಕೊಂಡು ತಿಳ್ಕೊಂಡು ಅವರು ಬರಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ನನಗಿತ್ತು. ಬಟ್ಟು ನನಗೆ ಅದು ಕೈಗೂಡಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ಅಥವಾ ನನ್ನ ಪುತ್ರ ನಮ್ಮ ಸ್ಕೂಲ್ನ ಎಲ್ಲ ಆಡಳಿತ ಮಂಡಳಿಯವರು ಸೇರಿ ಬೆಳೆಯುವ ಮಕ್ಕಳು SLC ಅಂತ ಹೇಳಿದರೆ ಒಂದು ಬೆಳೆಯುವ ಒಂದು ಹಂತದ ಒಂದು ಘಟ್ಟ ಅದು. PUC ಆದ ಮೇಲೆ ಅತ್ಯಂತ ಸುಸಜ್ಜಿತವಾದ ಸ್ಥಾನ. SLCಯಲ್ಲಿ ಇನ್ನೂ ಕಲಿಬೇಕು ಅನ್ನಿರುವ ಹಂಬಲ ಇರುವ ಮಕ್ಕಳು ಅವ್ರನ್ನ ಪ್ರಪಂಚ ಆಗಿದೆ. ಪ್ರಪಂಚದಲ್ಲಿ ನಾನು ಅನೇಕ ರಾಷ್ಟ್ರಗಳನ್ನು ನನ್ನ ಕೆಲಸ ಕಾರ್ಯಗಳಿಗೆ ಸುತ್ತಿ ಬಂದವನು. ನಾನು ಬಲ್ಲೆ ಪ್ರಪಂಚದ ನಾನಾ ಭಾಗಗಳ ಜೀವನ ಶೈಲಿ ಹೇಗೆ, ಅವರ ನಡತೆ, ಯಾರವರ ನಡವಳಿಕೆ,
ಅವರ ಜೀವನ ಮಾರ್ಗೋಪಾಯಗಳನ್ನು ತಿಳ್ಕೊಳ್ಳುವುದು ಅತಿ ಮುಖ್ಯ. ಈ ಸಂದರ್ಭದಲ್ಲಿ ಕಣಚೂರು ವೈದ್ಯಕೀಯ ಕಾಲೇಜಿನ ಸಲಹಾ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಎಜ್ಮಾಡಿ, ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಅವರುಗಳನ್ನು ಗೌರವಿಸಲಾಯಿತು. ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್, ಫಿಸಿಯೋಥೆರಪಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಮೊಹಮ್ಮದ್ ಸುಹೇಲ್, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಸಹಿದ ಬಾನು ಸನ್ಮಾನಿತರ ವಿವರ ನೀಡಿದರು. ಕಣಚೂರು ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಶಹನಾಜ್ ಮಾಣಿಪಾಡಿ ಸ್ವಾಗತಿಸಿದರು. ಕಣಚೂರು ಫ್ರೀ ಸ್ಕೂಲ್ನ ಪ್ರಾಂಶುಪಾಲ ಲಿನೆಟ್ ಡಿಸೋಜಾ ವಂದಿಸಿದರು. ಸಮುದಾಯ ಆರೋಗ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಶ್ರೇಯಾ ಕ್ರಾಸ್ತ ಕಾರ್ಯಕ್ರಮ ನಿರೂಪಿಸಿದರು. ಇದು ಇಂದಿನ ಸುದ್ದಿ ಸಂಚಯ. ಮತ್ತಷ್ಟು ಸುದ್ದಿಗಳೊಂದಿಗೆ ಮುಂದೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಶ್ರೀಮತಿ ಚಂದ್ರಿಕಾ ರೈ.